ನಮಸ್ಕಾರ ಭಗವದ್ಗೀತೆ ಪಾಠಕ್ಕೆ ಸ್ವಾಗತ ಕಳೆದ ಬಾರಿ ಭಕ್ತಿಯೋಗ ಭಕ್ತಿಯೋಗದ ಸಮರ ಇದೊಂದು ಸಲ ಮಾಡಿದ್ವಿ ಭಗವಂತ ಕೊನೆಯದಾಗಿ ಭಗವಂತನನ್ನು ಸೇರುವಂಥ ಸಾಧಕನಿಗಿರಬೇಕಾದಂಥ ಗುಣ ಭಗವಂತ ಮೆಚ್ಚಬೇಕಾದರೆ ಮನುಷ್ಯನಿಗಿರಬೇಕಾದಂಥ ಕ್ವಾಲಿಟೀಸ್ ಎಲ್ಲ ಹೇಳಿದ್ದಾನೆ ಮೈತ್ರಿ ಕರುಣ ಮುದಿತ ಉಪೇಕ್ಷ ಸಜ್ಜನರ ಕಂಡಾಗ ಸ್ನೇಹ ಕಷ್ಟದಲ್ಲಿದ್ದವರ ಮೇಲೆ ದಯೆ ಖುಷಿಯಲ್ಲಿ ತುಂಬ ಸಂತೋಷವಾಗಿದ್ದ ಖುಷಿಯಾಗಿ ಬೇಕಾದಷ್ಟಿದ್ದವರ ಮೇಲೆ ಸಂತೋಷ ಕೆಟ್ಟವರ ಮೇಲೆ ಉಪೇಕ್ಷ ದೂರ ಇರೋದು ದ್ವೇಷ ಮಾಡದೇ ಇರೋದು ಯಾರನ್ನೂ ದ್ವೇಷ ಮಾಡಬೇಡ ನಿನ್ನನ್ನು ಯಾರ ದ್ವೇಷ ಮಾಡುವಂತೆ ನೋಡಬೇಡ ಮಾಡಿಕೊಳ್ಳಬೇಡ ಉದ್ವೇಗ ಬೇಡ ಯಾರಿಗೂ ನೀನು ಉದ್ವೇಗನಾಗಬೇಡ ಈ ಥರ ಇದ್ದವರಿಗೆ ನನಗೆ ಅಚ್ಚುಮೆಚ್ಚು ಅಂತ ಕೃಷ್ಣ ಹನ್ನೆರಡನೇ ಅಧ್ಯಾಯ ಕೊನೆಯಲ್ಲಿ ಹೇಳಿದ್ದನ್ನು ನೋಡಿದೆ ಹದಿಮೂರನೇ ಅಧ್ಯಾಯದಲ್ಲಿ ಅದನ್ನು ಮತ್ತಿಷ್ಟು ಕ್ವಾಲಿಟೀಸ್ ಬಗ್ಗೆ ಇನ್ನೂ ಜಾಸ್ತಿ ಉಲ್ಲೇಖನ ಮಾಡ್ತಾನೆ ಭಗವಂತ ಮನುಷ್ಯ ಹೊಂದಿರಬೇಕಾ ಭಗವಂತ ಮೆಚ್ಚಬೇಕಾದ್ರೆ ಅಥವಾ ಸಾಧನೆ ಮಾರ್ಗದಲ್ಲಿ ಹೋಗಬೇಕಾದರೆ ಇರಬೇಕಾದಂಥ ಕ್ವಾಲಿಟೀಸ್ ಏನು ಅಂತಂಬೋದು ಈ ಹದಿಮೂರನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬರುತ್ತೆ ಇಲ್ಲಿಂದ ಭಗವದ್ಗೀತೆ ಮೂರನೇ ಷಟ್ಕ ಪ್ರಾರಂಭ ಆಗ್ತದೆ ಟೋಟಲ್ ನಮಗೆ ಹದಿನೆಂಟು ಅಧ್ಯಾಯ ಇದೆ ಹದಿನೆಂಟು ಅಧ್ಯಾಯ ಮೂರು ಭಾಗ ಮಾಡಿದರೆ ಆರು ಆರು ಅಧ್ಯಾಯ ಒಂದೊಂದು ಷಟ್ಕ ಆಗ್ತದೆ ಹನ್ನೆರಡನೇ ಅಧ್ಯಾಯಕ್ಕೆ ಎರಡನೇ ಷಟ್ ಷಟ್ಕ ಮುಗ ಮುಕ್ತಾಯವಾಯಿತು ಈಗ ಮೂರನೇ ಷಟ್ಕದಲ್ಲಿ ಮೊದಲನೇ ಅಧ್ಯಾಯ ಗೀತೆಯ ಈ ಹದಿಮೂರನೇ ಅಧ್ಯಾಯ ಒಂದು ಅಪೂರ್ವವಾದ ಅಧ್ಯಾಯ ಈ ಹಿಂದಿನ ಹನ್ನೆರಡು ಅಧ್ಯಾಯಗಳಲ್ಲಿ ಏನು ಹೇಳಿದೆಯೋ ಅವೆಲ್ಲವನ್ನ ಕೂಡ ಸಂಗ್ರಹಣ ಮಾಡಿ ಈ ಅಧ್ಯಾಯದಲ್ಲಿ ಕಾಣಬಹುದು ಹೇಳಿದ್ದಾರೆ ಆದ್ದರಿಂದ ಹಿಂದಿನ ಎರಡು ಷಟ್ಕದಲ್ಲಿ ಕಂಡಂಥ ವಿಷಯಗಳ ಪೂರ್ಣ ವಿಶ್ಲೇಷಣೆಯೇ ಈ ಅಧ್ಯಾಯ ಇಂದಿನ ನಾವು ನೋಡಿದ್ವಿ ಜಡಪ್ರಪಂಚ ಅದರಲ್ಲಿ ಪ್ರಕೃತಿಯಲ್ಲಿ ಬದ್ಧನಾಗಿ ಪ್ರಕೃತಿಯಿಂದ ಪಾರಾಗಲು ಬಯಸುವಂಥ ಜೀವ ಪಾರಾಗುವುದಕ್ಕೋಸ್ಕರ ಜ್ಞಾನದ ಅನುಸಂಧಾನ ಮತ್ತು ಸಾಧನೆ ಈ ಎಲ್ಲ ವಿಷಯಗಳು ನಾವು ಹಿಂದಿನ ಅಧ್ಯಾಯಗಳಲ್ಲಿ ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಅದೆಲ್ಲವುದರ ಒಂದು ಸಮಿಷ್ಟಿ ಸಂಗ್ರಹವೇ ಈ ಅಧ್ಯಾಯ ಈ ಅಧ್ಯಾಯ ಗೀತೆಯಲ್ಲಿ ಅತ್ಯಂತ ಗ್ರಾಹ್ಯವಾದ ಅಧ್ಯಾಯ ಮನುಷ್ಯ ತನ್ನಲ್ಲಿ ತಾನು ಹೇಗೆ ಬದಲಾವಣೆ ಮಾಡಿಕೊಳ್ಳಬೇಕು ಅಂತಂಬು ಮುಖ್ಯವಾದಂಥ ವಿಷಯಗಳೆಲ್ಲ ಇರುವಂಥ ಅಧ್ಯಾಯ ಇದರಲ್ಲೇ ಇದೆ ಇಲ್ಲಿ ಪ್ರಾರಂಭದಲ್ಲಿ ಒಂದು ಶ್ಲೋಕ ಇದೆ ಈ ಅಧ್ಯಾಯದಲ್ಲಿ ಮುಂದೆ ಏನು ವಿವರಣೆ ಬರುತ್ತೆ ಅದನ್ನು ತಾನು ತಿಳಿಬೇಕಂತ ಅರ್ಜುನ ಕೃಷ್ಣನನ್ನು ಕೇಳುವಂಥ ಶ್ಲೋಕ ಈ ಶ್ಲೋಕ ಹೀಗಿದೆ ಪ್ರಕೃತಿ ಪುರುಷಂ ಚೈವ ಕ್ಷೇತ್ರಂ ಚ ಏತದ್ವೇದಿತು ಇಚ್ಛಾ ಜ್ಞಾನಂ ಜ್ಞೇಯಂ ಚ ಕೇಶವ ಇದರ ಅರ್ಥ ಏನಂದ್ರೆ ಇದನ್ನು ತಿಳಿ ತಿಳಿಬಯಸ್ತೇನೆ ಪ್ರಕೃತಿಯನ್ನ ಪುರುಷನನ್ನ ಕ್ಷೇತ್ರನನ್ನ ಕ್ಷೇತ್ರಜ್ಞನನ್ನ ಜ್ಞಾನವನ್ನ ಜ್ಞೇಯನನ್ನ ಇದರ ಬಗ್ಗೆ ನನಗೆ ತಿಳಿಸು ಅಂತ ಕೇಳುವಂತ ಪ್ರಶ್ನೆ ವಾಸ್ತವವಾಗಿ ನೋಡಿದ್ರೆ ಈ ಶ್ಲೋಕ ಭಗವದ್ಗೀತೆಯ ಶ್ಲೋಕ ಅಲ್ಲ ಪ್ರಾಚೀನ ಯಾರೂ ಕೂಡ ಈ ಶ್ಲೋಕವನ್ನ ಗೀತೆಯ ಶ್ಲೋಕ ಅಂತ ಪರಿಗಣಿಸಿಲ್ಲ ಇಲ್ಲಿ ಇದನ್ನ ಬಹಳ ಮಂದಿ ಏನು ಹೇಳ್ತಾರೆ ಪ್ರಕ್ಷಿಪ್ತ ಶ್ಲೋಕ ಅಂತ ಹೇಳ್ತಾರೆ ಗೀತೆಯಲ್ಲಿ ಒಟ್ಟು ಏಳ್ನೂರು ಶ್ಲೋಕ ಇದೆ ಅದಕ್ಕಾಗಿ ಗೀತೆಯನ್ನ ಸಪ್ತಶತಿ ಅಂತ ಕರೀತಾರೆ ಇಂತಹ ಏಳ್ನೂರು ಶ್ಲೋಕಗಳಿರುವಂತಹ ಭಗವದ್ಗೀತೆಗೆ ಈ ಮೇಲಿನ ಶ್ಲೋಕವನ್ನು ಸೇರಿಸಿದರೆ ಒಟ್ಟು ಏಳ್ನೂರ ಒಂದು ಶ್ಲೋಕ ಆಗ್ತದೆ ಇನ್ನು ಈ ಶ್ಲೋಕದಲ್ಲಿ ಕೇಳಲಾಗ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಂದಿನ ಅಧ್ಯಾಯದ ಕೊನೆಯಲ್ಲಿ ಎಲ್ಲೂ ಕೂಡ ಕೃಷ್ಣ ಉಲ್ಲೇಖ ಮಾಡಿಲ್ಲ ಅರ್ಜುನನ್ ಏನು ಕೇಳಿದ್ದಾನೆ ಕ್ಷೇತ್ರ ಅಂದ್ರೆ ಏನು ಚೇತಜ್ಞ ಅಂದ್ರೆ ಏನು ಜ್ಞಾನ ಅಂದ್ರೆ ಏನು ಜ್ಞೇಯ ಅಂದ್ರೆ ಏನು ಇದೆಲ್ಲ ಯಾವುದೂ ಕೂಡ ಅರ್ಜುನ ಕೇಳಿಲ್ಲ ಕೃಷ್ಣ ಹೇಳಿಲ್ಲ ಈ ಕಾರಣದಿಂದ ಇಲ್ಲಿ ಅರ್ಜುನ ಈ ರೀತಿ ಪ್ರಶ್ನೆ ಮಾಡುವ ಸಾಧ್ಯತೆ ಇಲ್ಲ ಆದ್ದರಿಂದ ಈ ಶ್ಲೋಕ ಪ್ರಕ್ಷಿಪ್ತ ಶ್ಲೋಕ ಗೀತೆಯ ಏಳುನೂರು ಶ್ಲೋಕಗಳಲ್ಲಿ ಇದು ಸೇರಿಲ್ಲ ಅಂತ ಕೆಲವರ ಮಾತು ನೇರವಾಗಿ ಕೃಷ್ಣ ಈ ಅಧ್ಯಾಯದಲ್ಲಿ ಅರ್ಜುನನಿಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎನ್ನುವುದಂಥ ಶಾಸ್ತ್ರೀಯವಾದಂಥ ಅರ್ಥವನ್ನ వివరిసొందుకు ఈ అధ్యాయ ప్రారంభ అవుతాయి మొదలనై శ్లోక భగవానువాచ ఇదం శరీరం కౌన్య క్షేత్రమిభియే ఏత్యో వేతి ప్రాహు క్షేత్రజ్ఞ ఇది తద్విధ అంత భగవంత ఉత్తర కొడుతానే ಕ್ಷೇತ್ರ ಅನ್ನುವ ಪದಕ್ಕೆ ಒಂದು ನಿಶ್ಚಿತವಾದಂಥ ಅರ್ಥ ಇಲ್ಲ ಈಗ ನಾನೇನು ಹೇಳ್ತೀನಿ ಇಲ್ಲಿ ಅಂತಂಬೋದಕ್ಕೇನು ಅರ್ಥ ಇದೆಯಾ ಇಲ್ಲಿ ಅಂದರೆ ನಾನೆಲ್ಲಿದ್ದೀನಿ ಅಂತ ಅಲ್ಲಿ ಇಲ್ಲಿ ಅಂದರೆ ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿದ್ದೇನೆ ನಾನು ಹೈದರಾಬಾದಿಗೆ ಹೋಗ್ತೀನಿ ಇಲ್ಲಿ ಅಂದರೆ ಏನು ಹೈದರಾಬಾದ್ ಅಂತ ಅರ್ಥ ಸೊ ಕ್ಷೇತ್ರ ಅಂತಂಬೋದು ಕೂಡ ಆ ಥರದ ಒಂದು ಪದ ಅದಕ್ಕೆ ಸ ಇವು ಇದೇ ನಿಶ್ಚಿತವಾದಂಥ ಅರ್ಥ ಇಲ್ಲ ಈ ಶ್ಲೋಕದಲ್ಲಿ ಕ್ಷೇತ್ರಂ ಅನ್ನುವ ಪದನ್ನ ಯಾವ ರೀತಿ ಮಾಡಿಕೊಳ್ಳಬೇಕು ಅಂತಂಬುದನ್ನು ಕೃಷ್ಣ ಇಲ್ಲಿ ಕೊಟ್ಟಿದ್ದಾನೆ ಕ್ಷೇತ್ರ ಅಂತಂದರೆ ಇದಂ ಶರೀರಂ ಅಂತ ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ಕ್ಷೇತ್ರ ಅಂತಂದರೆ ಏನು ಜೀವ ವಾಸ ಮಾಡುವಂಥ ನೆಲೆಮನೆ ಪಿಂಡಾಂಡದಿಂದ ಬ್ರಹ್ಮಾಂಡದ ತನಕ ಎಲ್ಲವೂ ಕ್ಷೇತ್ರವೇ ಈ ಬ್ರಹ್ಮಾಂಡಕ್ಕೆ ಕ್ಷೇತ್ರ ಮತ್ತು ಶರೀರ ಅನ್ನೋದು ಅನ್ವರ್ತನಾಮ ಇಂತಹ ಕ್ಷೇತ್ರವನ್ನು ಯಾರು ಸಮಗ್ರವಾಗಿ ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ ಯಾರೀತ ಅಂತಂಬೋದನ್ನು ಈಗ ನಾವು ಒಂದು ಯಾವುದೋ ಒಂದು ಊರಿಗೆ ಒಂದು ಕ್ಷೇ ಪುಣ್ಯಕ್ಷೇತ್ರಕ್ಕೆ ಹೋಗ್ತೇವೆ ಕಾಕಿಗಳು ಅಂತ ಇರ್ತವೆ ಕ್ಷೇತ್ರದಲ್ಲೇ ಇರ್ತವೆ ಆದರೆ ಕ್ಷೇತ್ರದ ಬಗ್ಗೆ ಏನು ಗೊತ್ತಿರಲ್ಲ ಸೊ ಕ್ಷೇತ್ರದ ಬಗ್ಗೆ ಏನೋ ಅವರಿಗೆ ಪ್ರಜ್ಞೆ ಇರೋದಿಲ್ಲ ಯಾಕೆಂದ್ರೆ ಅಲ್ಲಿ ಏನೋ ಮಾರಾಟ ಮಾಡ್ಕೊಳ್ತಾ ಏನೋ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತಾರೆ ಇದ್ರ ಬಗ್ಗೆ ಹೇಳ್ತಾರೆ ಅದು ಗೊತ್ತಿಲ್ಲ ರೀ ಅಂತಂತ ಕ್ಷೇತ್ರ ಕಾಕಿಗಳು ಅಂತ ಆದರೆ ನಾವು ಆ ಥರನೇ ಈ ಶರೀರದಲ್ಲಿ ನಾವು ಇದ್ದೇವೆ ಆದರೆ ಈ ಶರೀರ ಏನು ಅಂತ ನಮಗೆ ಗೊತ್ತಿಲ್ಲ ಶರೀರ ಹೇಗೆ ರಚನೆ ಆಯಿತು ನಮಗೆ ಭೌತಿಕವಾಗಿ ನೋಡಿದ್ರೆ ನಾವು ವಿಜ್ಞಾನ ಅಂತ ಹೇಳ್ತಾರೆ ನಮ್ಮ ವಿಜ್ಞಾನ ಏನಿದೆ ಅದರ ಪ್ರಕಾರ ನೋಡಿದ್ರೆ ನಮಗೆಲ್ಲ ಗೊತ್ತಿದೆ ಈ ಪದಾರ್ಥ ಯಾವುದರಿಂದ ತಯಾರು ಮಾಡಿದೆ ಇದ್ರಾಗ ಆಟಮ್ಸ್ ಎಷ್ಟಿದೆ ಮಾಲಿಕ್ಯೂಲ್ಸ್ ಎಷ್ಟಿದೆ ಕಾರ್ಬೋಹೈಡ್ರೇಟ್ ಹೈಡ್ರೋಕಾರ್ಬನ್ಸು ಇದೆಲ್ಲ ನಮಗೆಲ್ಲ ಗೊತ್ತು ನೀರಿನಲ್ಲಿ ಯಾವ ಯಾವ ಅಣುವಿದೆ ಯಾವ ಅಣು ಯಾವುದ್ರ ಜೊತೆ ಸೇರಿದ ಏನು ಕೆಮಿಕಲ್ ಬಾಂಡಿಂಗ್ ಆಗುತ್ತೆ ಎಲ್ಲ ಗೊತ್ತು ಆದರೆ ಶರೀರದ ಬಗ್ಗೆ ಗೊತ್ತಿದೆಯಾ ಶರೀರ ಈ ಚರ್ ತೋಳು ಹೆಂಗೆ ತಯಾರಾಗಿದೆ ಶರೀರ ಒಂದು ಕಡೆ ಸೆನ್ಸಿಟಿವ್ ಇದೆ ಇನ್ನೊಂದು ಕಡೆ ತುಂಬ ಗಟ್ಟಿ ಇದೆ ಉಗುರುಗಳು ನೋಡಿ ತುಂಬ ಗಟ್ಟಿ ಇರುತ್ತೆ ಮೂಳೆಗಳು ಬೋನ್ಸ್ ನೋಡಿ ತುಂಬ ಗಟ್ಟಿ ಇರುತ್ತೆ ಬಟ್ ಈ ಕೈ ನೋಡಿ ಪಾದಗಳೇನೋ ತುಂಬ ಗಟ್ಟಿ ಇದೆ ಈ ಅಂಗೈ ನೋಡಿದ್ರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಕಣ್ಣು ಕಣ್ಣು ಒಳಗಿರುವಂಥ ರೆಟೀನಾ ಇದೆಲ್ಲ ಎಷ್ಟು ಸೆನ್ಸಿಟಿವ್ ಆಗಿದೆ ಇದೆಲ್ಲ ಹೇಗೆ ತಯಾರಾಗಿದೆ ಇದರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ ಯಾಕೆಂದ್ರೆ ನಾವು ಕ್ಷೇತ್ರದಲ್ಲಿದ್ದೇವೆ ಈ ಶರೀರ ಎಂಬ ಕ್ಷೇತ್ರದಲ್ಲಿ ಇದ್ದೇವೆ ಯಾರು ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಈ ಶರೀರದ ಬಗ್ಗೆ ಯಾರಿಗ ಗೊತ್ತಿದೆ ಇದು ಹೇಗೆ ತಯಾರಾಗಿದೆ ಅಂತ ಯಾರಿಗೆ ಗೊತ್ತಿದೆ ಅವನು ಕ್ಷೇತ್ರಜ್ಞ

ಒಳಗೂ ಹೊರಗೂ ತುಂಬಿರುವ ಎಲ್ಲ ಕ್ಷೇತ್ರದಲ್ಲಿರುವ ಭಗವಂತನೇ ಕ್ಷೇತ್ರಜ್ಞಾ ಜೀವ ಕೇವಲ ಕ್ಷೇತ್ರ ಸ್ಥ ಸ್ತ ಅಂದ್ರೆ ಇದ್ದಾನೆ ನಿಜವಾದಂಥ ಜ್ಞಾನ ಅಂತಂದ್ರೆ ವಿಶ್ವದ ಅರಿವು ಈ ಪ್ರಪಂಚದ ಅರಿವು ಇಲ್ಲದ್ರೆ ನಿಜವಾದ ಜ್ಞಾನ ವಿಶ್ವದಲ್ಲಿ ತುಂಬಿರುವಂತಹ ಭಗವಂತನ ಅರಿವೇ ನಿಜವಾದ ಜ್ಞಾನ ಈ ವಿಶ್ವದೊಳಗೆ ನಾವು ಹೇಗಿದ್ದೇವೆ ಈ ವಿಶ್ವ ನಮಗೆ ಹೇಗೆ ಬಂಧಕವಾಗಿದೆ ನಮಗೆ ಈ ತೊಂದರೆಗಳು ಹೇಗೆ ಬರ್ತಾ ಇದೆ ಈ ಪ್ರಕೃತಿಯಿಂದ ನಮಗೆ ತೊಂದರೆಗಳು ಹೇಗೆ ಬರ್ತಾ ಇದೆ ಈ ಬಂಧನವನ್ನು ಕಳಚಿಕೊಂಡು ಆ ವಿಶ್ವಾತ್ಮ ವಿಶ್ವಾತ್ಮನಾದಂಥ ಭಗವಂತನನ್ನು ನಾವು ಸೇರೋದು ಹೇಗೆ ಈ ಅರಿವೆ ಜ್ಞಾನ ಅಂತ ಕರೀತಾರೆ ಇಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಅಂತೆ ಹದಿನೆರಡನೇ ಅಧ್ಯಾಯ ಪ್ರಾರಂಭದಲ್ಲಿ ಬಂತು ಮನುಷ್ಯ ಹದಿನೈದು ಬೇಲಿಗಳ ಸೆರೆಮನಿಯಲ್ಲಿದ್ದೇವೆ ಫೆನ್ಸಿಂಗ್ ಅಂತೀವಿ ಆದರೆ ಇದು ಶಿಕ್ಷೆ ಅಲ್ಲ ಭಗವಂತ ನಮಗೆ ಕೊಡುವಂಥ ಶಿಕ್ಷಣೆ ಈ ಬಂಧನದಿಂದ ಪಾರಾಗಬೇಕಾದ್ರೆ ಭವಮೋಚಕನಾದಂಥ ಕ್ಷೇತ್ರಜ್ಞನನ್ನು ತಿಳಿಬೇಕು ಈ ಎಚ್ಚರವೇ ನಿಜವಾದಂಥ ಜ್ಞಾನ ಅಂತ ಕೃಷ್ಣ ಹೇಳ್ತಾನೆ ಕ್ಷೇತ್ರಜ್ಞ ಬಗ್ಗೆ ಹೇಳ್ತಾನೆ ಕ್ಷೇತ್ರಂ ಯಚ್ಚ ಯಾದೃಚ್ಛ ಯದ್ವಿಕಾರಿ ಯತ್ ಸತಯೋ ಯತ್ ಪ್ರಭಾವಸ್ಥ ತತ್ಸಮಾಸೀನ ಮೇಷಣು ಅಂತ ಹೇಳ್ತಾರೆ ಮೊದಲು ಕ್ಷೇತ್ರ ಅಂತಂದರೆ ಏನು ಬ್ರಹ್ಮಾಂಡ ಮತ್ತು ಪಿಂಡಾಂಡ ಹೇಗೆ ಮತ್ತು ಯಾವುದರಿಂದ ನಿರ್ಮಾಣ ಆಗಿದೆ ಅದರ ಗುಣಧರ್ಮ ಏನು ಅದು ಯಾವ ಯಾವ ರೀತಿ ರೂಪಾಂತರಗೊಳ್ಳುತ್ತದೆ ಈ ಬದಲಾವಣೆಗಳು ಹೇಗಾಗ್ತಾ ಇದೆ ಯಾರಿಂದ ಆಗ್ತಾಯಿದೆ ಅದೆಲ್ಲವನ್ನು ಸೂತ್ರಪ್ರೂಪವಾಗಿ ಸಂಕ್ಷಿಪ್ತವಾಗಿ ನನ್ನಿಂದ ಕೇಳು ಅಂತ ಕೃಷ್ಣ ಹೇಳ್ತಾನೆ ಋಷಿಭಿ ಋಷಿಭಿ ಬಹುದಾ ಗೀತಂ ಚಂದೋಭಿರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚವ್ ಭಿರ್ ವಿನಿಶ್ಚಿತೈ ಅಂತ ಹೇಳ್ತಾನೆ ಭಗವಂತ ಜ್ಞಾನಿಗಳು ಕೂಡ ಈ ವಿಚಾರವನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅದು ಅವರವರ ಅನುಭವಕ್ಕೆ ಸೀಮಿತವಾದ

ಚೇತನಾತಿ ಕ್ಷೇತ್ರಂ ಸಮಾಸೇನ ಸವಿಕಾರ ಉದಾಹೃತ ಅಂತ ಹೇಳ್ತಾನೆ ಭಗವಂತ ಇಲ್ಲಿ ಮೇಲಿನ ಎರಡು ಶ್ಲೋಕಗಳಲ್ಲಿ ಕೂಡ ಕೃಷ್ಣ ಕ್ಷೇತ್ರ ಮತ್ತು ಕ್ಷೇತ್ರದ ವಿಕಾರವನ್ನು ವಿವರಿಸಿದ್ದಾನೆ ನಾವು ಹಿಂದೆ ವಿಜ್ಞಾನ ಯೋಗದಲ್ಲಿ ನಾವು ಕೇಳಿದ್ದೇವೆ ಭಗವಂತ ಮೊತ್ತ ಭಗವಂತನ ತಿಳಿಬೇಕು ಸೃಷ್ಟಿಯನ್ನು ತಿಳಿಬೇಕು ಅಂತಂದ್ರೆ ನಮಗಿರುವಂಥ ಉಪಾಯ ಆರು ಸಬ್ಜೆಕ್ಟ್ಗಳು ಆರು ವಿಷಯ ತಿಳಿಬೇಕು ವಿದುರ ಧರ್ಮರಾಜನಿಗೆ ಹೇಳುವುದು ಅಷ್ಟೇ ಆರನ್ನು ತಿಳಿ ಆರ್ ವಿಜ್ಞಾನ ಯಾವುದು ವಿಜ್ಞಾನ ಅದಿ ದೈವ ವಿಜ್ಞಾನ ಅದಿ ಯಜ್ಞ ವಿಜ್ಞಾನ ಬ್ರಹ್ಮ ವಿಜ್ಞಾನ ಕರ್ಮ ವಿಜ್ಞಾನ ಇದನ್ನ ನಾವು ನೋಡಿದ್ವಿ ಇದರ ಸಂಕ್ಷಿಪ್ತ ರೂಪವನ್ನು ಅದರಲ್ಲಿ ಅಧಿಭೂತ ವಿಜ್ಞಾನ ಮೊದಲನೇದಿದವ ಮೆಟೀರಿಯಲ್ ಸೈನ್ಸ್ ನಮಗೆ ಜಡ ಪದಾರ್ಥಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ದುಂಟು ಮೆಟೀರಿಯಲ್ ಸೈನ್ಸ್ ಯಾವುದನ್ನ ಏನು ಮಾಡಿದ್ರೆ ಎಷ್ಟು ಕೆಮಿಕಲ್ ಬಾಂಡಿಂಗ್ ಹೆಂಗಾಗುತ್ತೆ ಎಷ್ಟು ಸೇರಿಸಿದ್ರೆ ಎಷ್ಟು ಹೇಗೆ ಅದು ರೂಪಾಂತರಗೊಳ್ಳುತ್ತೆ ಅಂತ ತಿಳಿಯೋದು ಅದೇ ಥರ ಶರೀರ ಕೂಡ ನಿರ್ಮಾಣ ಹೇಗಾಗ್ತಾ ಇದೆ ಅದು ಹೇಗೆ ರೂಪಾಂತರ ಆಗ್ತದೆ ಬೇರೆ ಬೇರೆ ಎಲಿಮೆಂಟ್ಸ್ ಕೂಡ ಕೆಮಿಕಲ್ ಬಾಂಡಿಂಗ್ ಆದರೆ ಹೇಗೆ ರೂಪಾಂತರ ಆಗುತ್ತೆ ಅಂತಂಬೋದು ಈ ಭೌತಿಕವಾದಂಥ ಮೆಟೀರಿಯಲ್ ಸೈನ್ಸ್ ಇದು ಜೀವಕ್ಕೆ ಸಂಬಂಧಪಟ್ಟ ಇದರ ಬಗ್ಗೆ ಈ ಭೂತ ವಿಜ್ಞಾನದ ಬಗ್ಗೆ ಹೇಳ್ತಾನೆ ಭಗವಂತ ಕ್ಷೇತ್ರ ಎನ್ನುವಂಥ ಅಖಂಡ ಘಟಕದೊಳಗೆ ಇರುವಂಥ ಜಗತ್ತಿನ ಘಟಕಾಂಶಗಳನ್ನು ಇಲ್ಲಿ ಕೃಷ್ಣ ಸೂತ್ರರೂಪವಾಗಿ ಅಡಕಾಗಿ ಅಡಕವಾಗಿ ವಿವರಿಸ್ತಾನೆ ಮೊದಲನೇದಾಗಿ ಪಂಚಭೂತಗಳು ಈ ಐದರಿಂದ ಏನಾಗಿದೆ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ ನಿರ್ಮಾಣ ಆಗಿದೆ ನೀವು ಯಾವ ಸೃಷ್ಟಿಯಲ್ಲಿ ಕಣ್ಣಿಗೆ ಕಾಣುವಂಥ ಯಾವ ವಸ್ತುವನ್ನು ತಗೊಳ್ಳಿ ಈ ಪಂಚಭೂತಗಳಿಂದನೇ ಸೃಷ್ಟಿಯಾಗಿದ್ದು ಬೇರೆ ರಾ ಮೆಟೀರಿಯಲ್ ಇಲ್ಲ ಇರೋ ಇದೆಲ್ಲ ಕೂಡ ಕಣ್ಣಿಗೆ ಕಾಣ್ತಾ ಇದೆ ಅಂತಂದರೆ ಈ ಐದು ಮೆಟೀರಿಯಲ್ಸ್ ಇಂದಾನೆ ಸೃಷ್ಟಿಯಾಗ್ತದೆ ಪಂಚಭೂತಗಳಂದರೆ ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಆಕಾಶ ಅಂದರೆ ಎಂಟಿ ಸ್ಪೇಸ್ ಈ ಐದರಿಂದನೇ ನಿರ್ಮಾಣ ಆಗುತ್ತೆ ಈ ಕಾರಣಕ್ಕಾಗಿ ಬ್ರಹ್ಮಾಂಡವನ್ನ ಪ್ರ ಪಂಚ ಅಂತ ಕರೀತಾರೆ ಪಂಚ ಅಂದ್ರೆ ಆಯಿತು ಪ್ರಪಂಚ ಅಂದ್ರೆ ಐದರಿಂದ ತಯಾರಿಸಲ್ಪಟ್ಟಂತ ಪ್ರಪಂಚ ಈ ಪಂಚಮಹಾಭೂತಗಳೇ ಪ್ರಪಂಚದ ಮೂಲ ದ್ರವ್ಯ ಪಿಂಡಾಂಡದಲ್ಲಿ ಈ ಪಂಚಮಹಾಭೂತಗಳನ್ನ ಅನ್ನಮಯ ಮತ್ತು ಪ್ರಾಣಮಯ ಅಂತ ಕರೀತಾರೆ ಕಾಣುವಂಥ ಕಾಣುವ ಸ್ಥೂಲ ಶರೀರ ಪೃಥಿವಿ ಮಣ್ಣು ಮತ್ತು ನೀರಿನ ಭಾಗದಿಂದಾಗಿದ್ದು ಇಂತಹ ಸ್ಥೂಲ ಶರೀರದೊಳಗೆ ಕಾಣದಂತ ಪ್ರಾಣಮಯ ಕೋಶ ಇದೆ ದೇಹದ ಶಾಖ ಬೆಂಕಿ ಉಸಿರಾಟ ಗಾಳಿ ಮತ್ತೆ ಒಳಗೆ ರಕ್ತಗಳಿಗೆ ಸಂಚಾರ ಆಗ್ಬೇಕಾದ್ರೆ ಎಂಟಿಸ್ಬೇಕಲ್ವ ಒಂದು ವೇ ಬೇಕಲ್ವಾ ಕಾಳಿ ಜಾಗ ಅದು ಆಕಾಶ ಇದು ನಮಗೆ ಕಣ್ಣಿಗೆ ಕಾಣಲ್ಲ ಈ ಬೆಂಕಿ ಗಾಳಿ ಮತ್ತೆ ಆಕಾಶ ಕಣ್ಣಿಗೆ ಕಾಣೋದೇನು ನೀರು ಮತ್ತೆ ಪೃಥ್ವಿ ತತ್ವವಾದ ಇದರಿಂದ ಆಚೆಗೆ ಏನಿದೆ ಮನಸ್ಸು ಮತ್ತು ಬುದ್ಧಿಯೊಳಗೊಂಡಂಥ ಮನೋಮಯ ಕೋಶ ಇದೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ಅದರಿಂದ ಆಚೆಗೆ ವಿಜ್ಞಾನಮಯ ಕೋಶ ಇದೆ ವಿಜ್ಞಾನಮಯ ಕೋಶ ಅಂದ್ರೇನು ಸ್ಮರಣಶಕ್ತಿ ನಮಗೆ ಸ್ಮರಣ ಬರ್ತಾ ಇದಲ್ವಾ ನಾವು ನೆನಪಿಟ್ಟುಕೊಂಡಿದ್ದು ನಮಗೆ ಟೈಮಿಗೆ ಸ್ಮರಣ ಬರಬೇಕಾದ್ರೆ ಆ ಮೆಕ್ಯಾನಿಸಮಲ್ಲಿ ಎಲ್ಲಿರುತ್ತೆ ಅಂದರೆ ವಿಜ್ಞಾನಮಯ ಕೋಶದಲ್ಲಿರುತ್ತೆ ಆದ್ದರಿಂದ ಬುದ್ಧಿಗೆ ಮೊದಲ ಅಹಂಕಾರ ಮತ್ತು ಚಿತ್ತ ಇಲ್ಲಿ ಅಹಂಕಾರ ಅಂತಂದ್ರೆ ಏನು ಅಂತಂದ್ರೆ ನನ್ನ ಅಸ್ತಿತ್ವದ ಅರಿವು ಅವೇರ್ನೆಸ್ ಆಫ್ ಸೆಲ್ಫ್ ನಾನು ಅಂತ ಅಂಬೋದೊಂದು ಬರ್ಬೇಕಲ್ಲ ನಾನು ಅಂತ ಅಂಬೋದೊಂದಿದ್ರೆ ನನ್ನದು ನಾ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಧರ್ಮಾಚರಣೆ ಮಾಡಬೇಕು ಎಲ್ಲದಕ್ಕೂ ನಾನು ಅಂಬೋದ್ಬೇಕು ಆ ನಾನು ಅಂತಂಬೋದೇ ಅಹಂಕಾರ ತತ್ವ ಅದಿಲ್ಲದ್ರೆ ಏನಾಗುತ್ತೆ ಸನ್ಯಾಸಿಗಳಿಗೆ ನಾನು ಅಂಬೋದಿರೋದಿಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ ಅವ್ರು ಯಾವತ್ತಕ್ಕೂ ನಾನು ನನ್ನದು ತಂದುಕೊಳ್ಳೋದೇ ಇಲ್ಲ ನಾವು ಸಾಧನೆಯಲ್ಲಿ ಅಪರೋಕ್ಷಾನುಭೂತಿ ಹೊಂದಬೇಕಾದರೂ ಕೂಡ ಇರಬೇಕಾದಂಥ ಕ್ವಾಲಿಟಿ ಏನು ನಿರಹಂಕಾರ ಅಹಂಕಾರ ಇರಬಾರದು ಅಹಂಕಾರ ನನಗೋಸ್ಕರ ಅಂತ ಏನು ಮಾಡಬಾರ್ದು ಸನ್ಯಾಸಿ ಅಂದ್ರದೇ ಅಲ್ಲ ಗುಣ ಆರನೇ ಅಧ್ಯಾಯದಲ್ಲಿ ಸನ್ಯಾಸಿ ಬಗ್ಗೆ ಬಂದು ಸನ್ಯಾಸಿ ಅಂದರೆ ಸಹ ಅಹಂ ನ್ಯಾಸಹ ಯಾರು ಅಹಮ್ಮನ್ನ ಬಿಟ್ಟಿದ್ದಾನೋ ಅವನು ಸನ್ಯಾಸಿ ಅದರ ಇಲ್ಲಿ ಅಹಮಂದ್ರೆ ಏನು ಅವೇರ್ನೆಸ್ ಆಫ್ ಸೆಲ್ಫ್ ಅದು ಪ್ರಮಾಣದಲ್ಲಿ ಜಾಸ್ತಿ ಆದರೆ ದುರಹಂಕಾರ ಆಗತ್ತೆ ದುರಹಂಕಾರ ಅವನು ತುಂಬ ಅಹಂಕಾರ ಜಾಸ್ತಿ ಅಪ್ಪ ಅಂತ ಅಹಂಕಾರ ಜಾಸ್ತಿ ಅಂದ್ರೆ ಏನು ದುರಹಂಕಾರ ಅರ್ಥ ಇಲ್ಲಿ ವ್ಯಕ್ತವಾಗುವಂಥ ಈ ಪ್ರಪಂಚದ ಮೂಲ ಏನು ಅವ್ಯಕ್ತ ಕಣ್ಣಿಗೆ ಕಾಣದಂತ ಇರುವಂಥ ಪ್ರಪಂಚ ಕಣ್ಣಿಗೆ ಕಾಣಿಸಿಕೊಳ್ಳುತ್ತೆ ಹೇಗೆ ಸೃಷ್ಟಿಯ ಮೂಲ ಸ್ಥಿತಿ ಪ್ರಳಯ ಸಾಗರ ಪ್ರಳಯ ಅಂದರೆ ಪರಮಾಣು ರೂಪದಲ್ಲಿ ಚದರಿಕೊಂಡಿರುವಂಥ ಅವ್ಯಕ್ತ ಪ್ರಪಂಚ ಇಂತಹ ಪ್ರಪಂಚದಲ್ಲಿ ಚತುರ್ಮುಖ ಮಹತತ್ವವನ್ನು ಸೃಷ್ಟಿ ಮಾಡಿದ ಪ್ರಳಯ ಸಾಗರದಲ್ಲಿ ತನ್ನ ಅಸ್ತಿತ್ವದ ಅರಿವಿಲ್ಲದೆ ಇದ್ದಂಥ ಜೀವಗಳಿಗೆ ನಾನು ಎನ್ನುವಂಥ ಅರಿವು ಬರುವುದೇ ಮಹತ್ವತ್ವದ ಸೃಷ್ಟಿ ನಾನು ಅಂತಂಬ ಫೀಲಿಂಗ್ ಯಾವಾಗ ಬರುತ್ತೆ ಒಂದು ಭೂಮಿಗೆ ಬಂದು ಒಂದು ಶರೀರ ಕೊಟ್ಟ ಮೇಲೆ ನಾನು ಅಂತಂಬೋದು ಫೀಲಿಂಗ್ ಬರುತ್ತೆ ಈ ಪ್ರಪಂಚವನ್ನು ನಾವು ಬಿಟ್ಟು ಹೋದ ಮೇಲೆ ಇರಲ್ಲ ಅಷ್ಟೇ ಯಾಕೆ ನಾವು ನಿದ್ದೆ ಮಾಡೋ ಕಾಲಕ್ಕೆ ನಾನು ಅಂಬದು ಎಲ್ಲಿದೆ ಇಲ್ಲ ಅಸಲ್ ನಾನು ಬದುಕಿದ್ದೀನಿ ಅಂತ ಅಂಬೋದು ಗೊತ್ತಾಗೋದು ಯಾವಾಗ ನಾನು ಎದ್ದ ಮೇಲೆ ತಾನೆ ಆದ ಮೇಲೆ ತಾನೆ ನಿದ್ದೆಯಲ್ಲಿ ಯಾರಿಗೂ ಕೂಡ ಎಚ್ಚರ ಇರಲ್ಲ ಅಹಂಕಾರ ತತ್ವ ಜೀರೋ ನಾನು ಇದ್ದೀನಿ ಅಂತಂಬುದು ಗೊತ್ತಿಲ್ಲ ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ನಾನು ಎಲ್ಲಿದ್ದೀನಿ ನನ್ನ ಹೆಸರೇನು ಏನೂ ನೆನಪಿಲ್ಲ ನಾನು ಬದುಕಿದ್ದೀನಿ ಅಂತ ಗೊತ್ತಾಗುವುದೇ ಆದ ಮೇಲೆ ಸೊ ಜೀವ ಹಾಗಿದ್ದಂಥ ಜೀವವನ್ನು ಅದಕ್ಕೊಂದು ಭೂಮಿ ಮೇಲೆ ಸೃಷ್ಟಿ ಮಾಡಿ ಅದಕ್ಕೆ ಒಂದು ಅಸ್ತಿತ್ವ ಕೊಟ್ಟ ಅದನ್ನೇ ಮಹಾತತ್ವದ ಸೃಷ್ಟಿ ಅಂದರೆ ಶರೀರ ಕೊಟ್ಟ ಏನಾಯಿತು ನಾನು ಅಂತಂಬುದು ಒಂದು ಬಂತು ಫೀಲಿಂಗ್ ಬಂತು ಅಹಂಕಾರತ್ವ ಬಂತು ಇದನ್ನೇ ಇದು ನಮ್ಮ ನೆನಪಿನ ವಿಸ್ತಾರ ಅಂತ ಹೇಳ್ತಾರೆ ಈ ಶರೀರದಲ್ಲಿ ಐದು ಜ್ಞಾನೇಂದ್ರಿಯಗಳಿದೆ ಐದು ಕರ್ಮೇಂದ್ರಿಯಗಳಿದೆ ಮತ್ತು ಹನ್ನೊಂದೇ ಇಂದ್ರಿಯಾದಂಥ ಮನಸ್ಸಿದೆ ಇದು ನಾವು ಆರನೇ ಅಧ್ಯಾಯದಲ್ಲಿ ಧ್ಯಾನ ಯೋಗದಲ್ಲಿ ನೋಡಿದ್ದೇವೆ ಕಿವಿಯಿಂದ ಗ್ರಹಣ ಶಕ್ತಿ ಶಬ್ದಗ್ರಹಣ ಮಾಡ್ತೇವೆ ಕಣ್ಣಿನಿಂದ ರೂಪಗ್ರಹಣ ಮಾಡ್ತೇವೆ ಮೂಗಿನಿಂದ ಗಂಧ ಗ್ರಹಣ ವಾಸನೆ ಗ್ರಹಣ ಮಾಡ್ತೇವೆ ನಾಲಿಗೆಯಿಂದ ರಸಗ್ರಹಣ ಮಾಡ್ತೇವೆ ತೊಗಲಿನಿಂದ ಸ್ಕಿನ್ನಿಂದ ಗಾಳಿಯನ್ನು ಗ್ರಹಣ ಮಾಡ್ತೇವೆ ಅದೇ ರೀತಿ ಬಾಯಿ ಮಾತಾಡಲು ಕೈ ಕೆಲಸ ಮಾಡೋದಕ್ಕಾಗಿ ಕಾಲು ನಡೆಯೋದಕ್ಕಾಗಿ ಇದೆ ಈ ಎಂಟನ್ನು ಗ್ರಹಗಳು ರಿಸೀವರ್ಸ್ ಅಂತಂತೇವೆ ನಂತರ ಪಾಯು ಮತ್ತು ಉಪಸ್ಥ ವಿಸರ್ಜನಾಂಗ ಮತ್ತು ಸಂತಾನಾಭಿವೃದ್ಧಿಗೆ ಬೇಕಾದ ಅಂಗಗಳು ಈ ಎಲ್ಲವನ್ನು ಚಿಂತನೆಗೊಳಪಡಿಸುವಂತ ಹನ್ನೊಂದನೇ ಇಂದ್ರಿಯ ಇದೆ ಅದೇ ಮನಸ್ಸು ಇವೆಲ್ಲ ಕೂಡ ಕ್ಷೇತ್ರದ ಘಟಕಾಂಶಗಳು ಕ್ಷೇತ್ರದ ಬಗ್ಗೆ ಗೊತ್ತಿರಬೇಕಾದ್ರೆ ಮೊದಲು ಈ ಹನ್ನೊಂದರ ಬಗ್ಗೆ ಗೊತ್ತಿರಬೇಕು ಈ ಹನ್ನೊಂದು ಹೇಗೆ ತಯಾರಾಗಿದೆ ಹೇಗೆ ಕೆಲಸ ಮಾಡುತ್ತೆ ಪ್ರಪಂಚಕ್ಕೂ ನಮಗೂ ಏನು ಇಂಟರಾಕ್ಷನ್ ಅಂತ ತಿಳ್ಕೊಳ್ಬೇಕು ಇದೇ ಕ್ಷೇತ್ರಜ್ಞನ ಮೊದಲ ಗುಣ ಸೊ ನಮಗೆ ಕ್ಷೇತ್ರದಲ್ಲಿ ಇರ್ತೇವೆ ನನ್ನ ಮನಸ್ಸು ಹೇಗೆ ಅಂತ ನನಗೆ ಗೊತ್ತಿರಲ್ಲ ನಾನು ಇದ್ದೇನೆ ನನ್ನ ಮನಸ್ಸು ಏಕೆಂದರೆ ನನ್ನ ಮನಸ್ಸು ತುಂಬ ಕಷ್ಟ ಇದೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ನಿನ್ನ ಮನಸ್ಸಿಗೆ ಯಾಕೆ ನೋವಾಗ್ತಾ ಇದೆ ಆ ಮನಸ್ಸು ಯಾಕೆ ನೋವು ಫೀಲ್ ಆಗ್ತಾ ಇದೆ ಅಂತ ಅಂಬ ಎಚ್ಚರ ನಮಗಿರುವುದಿಲ್ಲ ಫೀಲ್ ಆಗ್ತಾ ಇರ್ತೇವಷ್ಟೇ ನನ್ನ ಮನಸ್ಸ ನೋಯಿಸಿದ ನನಗೆ ತೊಂದರೆ ಕೊಟ್ಟ ಆದರೆ ತೊಂದರೆಗೆ ಒಳಗೆ ಅದು ಯಾಕೆ ಒಳಗಾಗ್ತಾ ಇದೆ ಒಂದು ವೇಳೆ ತೊಂದರೆಗೆ ಒಳಗಾದ್ರೆ ನೆಕ್ಸ್ಟ್ ಟೈಮ್ ಅದನ್ನು ಕಾಪಾಡಬೇಕು ಅಂತಂದ್ರೆ ಅದರ ರಿಯಾಕ್ಟ್ ಆಗದಂತೆ ನಾ ಹೇಗೆ ಮಾಡಬೇಕು ಇದೆಲ್ಲ ಗೊತ್ತಿರಬೇಕಂದ್ರೆ ಫಸ್ಟ್ ಮನಸ್ಸಿನ ಬಗ್ಗೆ ಸ್ಟಡಿ ಮಾಡ್ಬೇಕು ತಾನೆ ಸೊ ಕ್ಷೇತ್ರದಲ್ಲಿ ಇದ್ದೇವೆ ನಾವು ಅದರ ಕ್ಷೇತ್ರದಲ್ಲಿರುವಂಥ ಘಟಕಾಂಶಗಳ ಬಗ್ಗೆ ಏನೂ ಗೊತ್ತಿಲ್ಲ ನಾವು ನಮಗೆ ಮನುಷ್ಯನಿಗೆ ಬೇಕಾದೇನು ಮುಖ್ಯವಾಗಿ ಅನ್ನ ಪಾನ ಶಯನ ಮೈಥುನ ಹಾಸನ ಅನ್ನ ಊಟ ಮಾಡ್ತೇವೆ ಒಳಗೆ ನಾಲಿಗೆ ಅಂತಂಬ ಇಂದ್ರಿಯ ಇದೆ ಅದರ ಫಂಕ್ಷನಿಂಗೇ ನಮಗೆ ಗೊತ್ತಿಲ್ಲ ಅದರ ಫಂಕ್ಷನಿಂಗ್ ಗೊತ್ತಿದ್ರೆ ಏನು ತಿನ್ನಬೇಕು ಏನು ತಿನ್ನಬಾರದು ಅಂತ ಒಂದು ವಿಶ್ಲೇಷಣೆ ಮಾಡಿಕೊಂಡು ಈ ತಿನ್ನೋದಕ್ಕೋಸ್ಕರ ಇಷ್ಟು ಜೀವನ ಇಷ್ಟೆಲ್ಲ ಸಂಪಾದನೆ ಮಾಡೋದು ಅನಿಸುತ್ತೆ ಅದೇ ಥರ ಕುಡಿಯೋದು ಅನ್ನ ಇನ್ನು ಶಯನ ಮಲಗೋದು ಮೈಥುನ ಅದರ ಬಗ್ಗೆ ವಿವರಣೆ ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ವಿಚಾರ ಆಸನ ಈ ಇದೆಲ್ಲ ಕೂಡ ಇಂದ್ರಿಯಗಳು ಹೇಗೆ ರಿಸೀವ್ ಮಾಡ್ಕೊಳ್ತಾ ಇದೆ ಅಂತ ಗೊತ್ತಿದ್ರೆ ಸಮಸ್ಯೆಗಳಿಂದ ನಾವೇ ಪಾರಾಗ್ತೇವೆ ನಮಗೆ ಗೊತ್ತಿಲ್ಲ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಿಲ್ಲ ಇವೆಲ್ಲ ಕ್ಷೇತ್ರದ ಘಟಕಾಂಶಗಳು ಸಮಿಷ್ಟಿಯಾಗಿ ನಾನು ಕ್ಷೇತ್ರ ಅಂತೇವೆ ಇಲ್ಲಿ ಹೇಳಿರುವಂಥ ಪ್ರತಿಯೊಂದು ಘಟಕದೊಂದಿಗೆ ಅದರ ಅಭಿಮಾನ ದೇವತೆ ಕೂಡ ಸೇರಿದ್ದಾರೆ ಅಂತೇವೆ ಅದಿ ದೈವ ವಿಜ್ಞಾನದಲ್ಲಿ ಬರುತ್ತೆ ಬರೀ ಇಂದ್ರಿಯಗಳೊಂದೇ ಅಲ್ಲ ಭೌತಿಕವಾಗಿ ಕಾಣಿಸುವಂತೆಲ್ಲ ಅಧಿಭೂತ ವಿಜ್ಞಾನ ಅದಕ್ಕೆ ಮೀರಿದ್ದು ಅಂದರೆ ಮನಸ್ಸು ಬುದ್ಧಿ ಚಿತ್ತ ಇದೆಲ್ಲ ಕೂಡ ಕಣ್ಣಿಗೆ ಕಾಣಿಸಲ್ಲ ಅದು ಅದಿ ಅಧ್ಯಾತ್ಮ ವಿಜ್ಞಾನ ಈ ಇದ್ರ ಹಿಂದೆ ಎಲ್ಲ ಆಪರೇಟ್ ಮಾಡುವಂಥ ದೇವತೆಗಳಿದ್ದಾರೆ ನಮ್ಮ ಹಿಂದಿನ ಜನ್ಮದ ಪುಣ್ಯ ಪಾಪಾನುಸಾರವಾಗಿ ಇದನ್ನು ಆಪರೇಟ್ ಮಾಡ್ತಾರೆ ಅದು ಅತಿ ವಿಜ್ಞಾನ ಈ ಜಗತ್ತು ಸದಾ ಬದಲಾಗ್ತಾ ಇರ್ತದೆ ಅದಕ್ಕಾಗಿ ಜಗತ್ತನ್ನ ಅಶ್ವತ್ಥ ಅಂತ ಕರೀತಾರೆ ಅಶ್ವ ಅಂತಂದ್ರೆ ಏನು ಕುದುರೆ ಒಂದು ಕಡೆ ನಿಂತಿರೋ ಕಡೆ ನಿಂತು ನಿಲ್ಲೋದಿಲ್ಲ ಅದು ನಿಶ್ಚಲವಾಗಿ ಇರುವುದೇ ಇಲ್ಲ ಈ ಪ್ರಪಂಚ ಕೂಡ ಹಾಗೆ ಸದಾ ಚಲನೆಯಲ್ಲಿರುವುದರಿಂದ ಅದನ್ನು ಪ್ರಾಚೀನರು ಅಶ್ವತ್ಥ ಅಂತ ಕರೆದರು ನಮ್ಮ ದೇಹ ಅನ್ನುವುದು ಭೌತಿಕವಾದಂಥ ಒಂದು ವಿಕಾರಕ್ಕೊಳಗ್ಪಡ್ತದೆ ಅದು ನಮಗೆ ನಾವು ಗುರುತಿಸ್ತಾ ಇರ್ತೇವೆ ಸಣ್ಣ ಮಗು ಇದ್ದಾಗ ನನಗೆ ಇಷ್ಟು ದೊಡ್ಡ ದೇಹ ಇಲ್ಲ ಪ್ರತಿ ಒಂದು ದಿನ ಅದು ಬದಲಾಗಿ 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 ಇವತ್ತು ಈ ಶರೀರ ಬಂದಿದೆ ಸ್ವಲ್ಪ ದಿನ ಆದ್ಮೇಲೆ ಮುದುಕರಾಗ್ತದೆ ಅದು ಇನ್ವೈಟಪ್ ಅಂದರೆ ಬದಲಾಗ್ತಾ ಇದೆ ಬದಲಾಗ್ದದ್ದು ಯಾವುದು ನಾನು ಅಂತಂಬೋದು ಸ್ವಭಾವ ಯಾವತ್ತಿಗೂ ಬದಲಾಗಲ್ಲ ಆ ಸ್ವಭಾವ ಬಿಟ್ಟು ಉಳ್ದದ್ದು ಎಲ್ಲ ಬದಲಾಗ್ತದೆ ಅದರಲ್ಲಿ ಅಗತ್ಯ ಆಗತಕ್ಕಂಥ ಮಾನಸಿಕ ಪ್ರಪಂಚದ ಎಲ್ಲ ತೊಳಲಾಟ ಮಾನಸಿಕ ವಿಕಾರವೇ ವಿಶೇಷವಾಗಿ ನಾವು ಬಯಸ್ತೇವೆ ಬೈಕೆಗಳು ಆಮೇಲೆ ಇನ್ನೊಬ್ಬರ ಮೇಲೆ ದ್ವೇಷ ನಮಗೆ ಬರುವಂಥ ಸುಖ ದುಃಖ ನಮಗೆ ನೆನಪಿಗಳು ನೆನಪುಗಳು ಬರ್ತಾ ಇರುತ್ತೆ ನಮಗೆ ಇರುವಂಥ ಕಾನ್ಫಿಡೆನ್ಸ್ ಇದೆಲ್ಲ ಕೂಡ ಕೃಷ್ಣನ ಕ್ಷೇತ್ರ ಮತ್ತು ಅದರ ವಿಕಾರದ ಸೂತ್ರ ರೂಪದ ವಿವರಣೆ ಈ ವಿಚಾರವನ್ನು ಎಷ್ಟು ವಿಸ್ತಾರವಾಗಿ ಬೇಕಾದರೂ ಕೂಡ ನಾವು ವಿಸ್ತಾರ ವಿಶ್ಲೇಷಣೆ ಮಾಡಬಹುದು ಕೃಷ್ಣ ಇಲ್ಲಿ ಎಲ್ಲವನ್ನ ಅಡಕವಾಗಿ ವಿವರಣೆ ಮಾಡಿದ್ದಾನೆ ಜ್ಞಾನದ ದಾರಿಯಲ್ಲಿ ಸಾಗಬೇಕಿದ್ರೆ ನಮ್ಮ ನಡತೆಯಲ್ಲಿ ನಾವು ಅನುಸರಿಸಬೇಕಾದಂಥ ಕೆಲವಿನ ನೀತಿ ಸಂಹಿತೆ ಕೋಡ್ ಆಫ್ ಕಾಂಡಕ್ಟ್ ಅಂತೆ ಅದನ್ನು ನಾವು ಅನುಸರಿಸಬೇಕು ಹಿಂದೆ ಹನ್ನೆರಡನೇ ಅಧ್ಯಾಯ ಕೊನೆಯಲ್ಲಿ ಕೂಡ ಭಗವಂತ ಹೇಳಿದ ದ್ವೇಷ ಮಾಡಬೇಡ ನಿನಗೇನಿದೆಯೋ ಭಗವಂತ ನಿನಗೇನು ಕೊಟ್ಟನೋ ಅದರಲ್ಲಿ ತೃಪ್ತಿಯಾಗಿರು ಅಂತ ಕೆಲವಿನ ಗುಣಗಳನ್ನು ಹೇಳಿದ್ನಲ್ಲ ಅದನ್ನೇ ಮತ್ತಿಷ್ಟು ವಿಸ್ತಾರವಾಗಿ ಭಗವಂತ ಇಲ್ಲಿ ಹೇಳ್ತಾನೆ ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕಾದಂಥ ಇಪ್ಪತ್ತು ಗುಣ ಟ್ವೆಂಟಿ ಪಾಯಿಂಟ್ ಪ್ರೋಗ್ರಾಮ್ ಅಂತ ಆ ಇಪ್ಪತ್ತು ಗುಣಗಳನ್ನು ಇಲ್ಲಿ ಹೇಳ್ತಾರೆ ಈ ಗುಣಗಳಲ್ಲಿ ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ಎಷ್ಟು ಹೆಚ್ಚು ಅಳವಡಿಸಿಕೊಂಡೆವು ಅಷ್ಟು ನಾವು ಜ್ಞಾನದ ದಾರಿಯಲ್ಲಿ ಸಾಗಬಹುದು ಇಲ್ಲದಿದ್ರೆ ನಾವು ಅಜ್ಞಾನದ ದಾರಿಯಲ್ಲಿ ಸಾಗಬೇಕಾಗ್ತದೆ ಎನ್ನುವಂತ ಎಚ್ಚರ ಕೂಡ ಕೃಷ್ಣ ಇಲ್ಲಿ ಕೊಡ್ತಾನೆ ಅದು ಒಂದೊಂದಾಗಿ ನೋಡೋಣ ಇದು ತುಂಬಾ ನಾವು ನೆನಪಿಟ್ಟುಕೊಳ್ಬೇಕಾದ್ದು ದಿನಾಗೂ ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಇಲ್ಲದಿದ್ರೆ ಇದರ ಪ್ರಯೋಜನ ನಮಗೇನು ಆಗೋದಿಲ್ಲ ಅಮಾನಿತ್ವಂ ಅಡಂಬಿತ್ವಂ ಅಹಿಂಸಾ ಶಾಂತಿರಾರ್ಜವಂ ಆಚಾರ್ಯ ಉಪಾಸನ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಅಂತ ಇದು ಮುಖ್ಯವಾದಂಥ ಗುಣಗಳು ಅಮಾನಿತ್ವಂ ಒಂದೊಂದು ಗುಣದ ಬಗ್ಗೆ ನಾವು ನೋಡೋಣ ಅಮಾನಿತ್ವಂ ಸೊ ಜ್ಞಾನ ಗಳಿಸುವುದಕ್ಕಾಗಿ ನಮ್ಮ ನಾವು ಮಾನ ಮಾನಸಮಾನದ ಬೈಕಿಯನ್ನು ಬಿಡಬೇಕು ಅಲ್ಲಿ ಸನ್ಮಾನ ಆಯಿತು ಯಾರೋ ಸನ್ಮಾನ ಮಾಡಿದರು ಅಥವಾ ನನಗೆ ಅವಮಾನ ಆಯಿತು ಇದು ಎರಡನ್ನೂ ನಾವು ಬಿಡಬೇಕು ಯಾವಾಗ ನಾವು ಸನ್ಮಾನ ಬೇಡ ಅಂತ ಅಂದುಕೊಂಡ್ರೆ ಅವಮಾನ ಕೂಡ ಬರೋದಿಲ್ಲ ನನಗೆ ಸನ್ಮಾನ ಬೇಕು ಅಂತ ಯಾವಾಗ ಬಯಸ್ತೀವೋ ಅದರ ಜೊತೆ ಅವಮಾನ ಕೂಡ ಬರುತ್ತೆ ಈಗ ಒಂದು ನೂರು ಜನರಲ್ಲಿ ಎಲ್ಲರೂ ಹೊಗಳಿಕ್ಕಾಗೋದಿಲ್ಲ ಯಾರೋ ಒಬ್ಬರು ಇದ್ದೇ ಇರ್ತಾರೆ ನಮ್ಮನ್ನ ಬೈಯವರು ಸೊ ನನಗೆ ಅವ ಇದು ಬೇಡ ಸನ್ಮಾನ ಬೇಡ ಅವಮಾನ ಬೇಡ ಅಂತಂದರೆ ದೂರ ಇದ್ದು ಬಿಡ್ಬೇಕು ಇಲ್ಲ ನಾನು ನಾಲ್ಕು ಜನದತ್ತಿ ಇಂಥ ದೊಡ್ಡ ಮಹಾ ಕಾರ್ಯ ಮಾಡಿಬಿಟ್ಟಿದ್ದೇನೆ ಎಲ್ಲರೂ ಗುರ್ತಿಸಿದ್ರೆ ಹೇಗೆ ಗುರ್ತಿಸಿದ್ರೆ ತಾನೇ ನಾನು ಮತ್ತೆ ಮುಂದೆ ಮುಂದೆ ಅನೇಕ ಸಾಧಿಸುವುದು ಅಂತ ಈಗ ನಮಗೆ ಅದು ಆಗಿ ನೋಡಿದ್ರೆ ನಾವೇನು ಮಾಡ್ತೇವೆ ನಾಲ್ಕು ಜನ್ದತ್ತಿನ ನಾವು ಸನ್ಮಾನ ಮಾಡಿಸಿಕೊಳ್ಬೇಕು ನಾವು ಶಬಾಶ ಅನ್ಸ್ಕೊಳ್ಬೇಕು ಅಯ್ಯೋ ತುಂಬ ಒಳ್ಳೇನಪ್ಪ ಅಂತ ಅನ್ಸ್ಕೊಳ್ಬೇಕು ತುಂಬ ಒಳ್ಳೆ ಒಳ್ಳೆ ಜನ ಒಳ್ಳೆ ಮನಸ್ಸುಳ್ಳವನ್ನು ತೋರ್ಸ್ಕೋಬೇಕಾದ್ರೆ ಏನು ಮಾಡಬೇಕು ಯಾವುದನ್ನ ಒಂದು ಪೋಸ್ಟ್ ಮಾಡಬೇಕು ಇಂಥ ಒಂದು ಎಲ್ಲ ಕಡೆ ನಡೆಯುವಂಥ ವಿಚಾರವೇ ಆ ಪೋಸ್ಟ್ ನಾವು ಕಾಪಿ ಮಾಡಿ ಹಾಕೋದು ಅಥವಾ ನಾವೇ ಸ್ವತಃ ಕ್ರಿಯೇಟ್ ಮಾಡಿ ಹಾಕೋದು ಮಾಡ್ತೇವೆ ಮೆಜಾರಿಟಿ ಏನು ಮಾಡ್ತೇವೆ ಯಾರೋ ಕಳಿಸಿದ್ದನ್ನು ನಾವು ನಮ್ಮ ಕಳಿಸಿದ್ದ ನಾವು ಕಳಿಸಿಬಿಡ್ತೇವೆ ಅದು ನಮ್ಮದು ಅಂತ ಆಗಿಬಿಡ್ತದೆ ಇದೆಲ್ಲ ಕೂಡ ಹೊಗಳಿಕೆಗೋಸ್ಕರ ಮಾಡುವಂಥ ಕೆಲಸ ವಾಟ್ಸಪ್ ಶೇರ್ ಆಗ್ಬೋದು ಫೇಸ್ಬುಕ್ ಶೇರ್ ಆಗ್ಬೋದು ಯೂಟ್ಯೂಬಲ್ಲ ವೀಡಿಯೋ ಶೇರ್ ಆಗ್ಬೋದು ಇನ್ನು ಯಾವುದೋ ಹೊಸ ಹೊಸ ಅದೆಲ್ಲ ಇದ್ರೂ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಶೇರ್ ಮಾಡ್ತೇವೆ ಶೇರ್ ಮಾಡಿದಾಗ ಏನಾಗುತ್ತೆ ಎಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ನೀವು ಒಂದು ವಿಷಯವನ್ನ ಫೇಸ್ಬುಕ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದರೆ ಏನ್ ಮಾಡ್ತಾರೆ ಅದರಲ್ಲಿ ನೂರು ಜನರಲ್ಲಿ ತೊಂಬತ್ತೊಂಬತ್ತು ಜನ ನಿಮ್ಮನ್ನು ಹೊಗಳಬಹುದು ಆದ್ರೆ ಒಬ್ಬನೇ ಯಾರೋ ಇರ್ತಾನೆ ಅವನು ಅದು ಬೇರೆ ಬೇರೆ ರೀಸನ್ ಇಂದ ಅದು ಸತ್ಯಾಂಶವನ್ನು ಗ್ರಹಣ ಮಾಡಿ ಅವನು ಟೀಕೆ ಮಾಡಬಹುದು ಇಲ್ಲ ಇವನೇನು ದೊಡ್ಡ ಮಾಡೋದು ಇವನೊಬ್ಬನೇ ವಿದ್ಯಾವಂತ ಅಂತ ಅಂದ್ಕೊಳ್ತಾ ಇದ್ದಾನೆ ಏನು ಅವನನ್ನು ಟೀಕೆ ಮಾಡಿ ಪ್ರಶಂಸೆ ತಗೋಬೇಕು ಅಂತ ಇವನು ಯಾಕೆಂದ್ರೆ ಒಂದು ಒಳ್ಳೆ ವಿಷಯವನ್ನ ಒಳ್ಳೆ ಪರ್ಸನ್ ಅನ್ನ ಟೀಕೆ ಮಾಡ್ರೆ ನೀವು ಕೂಡ ಅದನ್ನ ಗ್ರೇಟ್ ಆಗ್ತೀವಿ ಹಿಂದೆ ನಮ್ಮ ಇವತ್ತು ನಮ್ಮ ರಾಜಕೀಯದಲ್ಲಿ ನಡೆಯೋದು ಅದೇ ಒಳ್ಳೇದೋ ಕೆಟ್ಟದ್ದು ಒಂದು ಸ್ಟೇಟ್ಮೆಂಟ್ ಪಬ್ಲಿಕ್ ಕೊಟ್ಬಿಟ್ರೆ ಆ ಪರ್ಸನ್ ತುಂಬಾ ಗ್ರೇಟ್ ಆಗ್ಬಿಡ್ತದೆ ಸಮಾಜದಲ್ಲಿ ನೆನಪಿರ್ತದೆಲ್ಲ ಈ ಹಿಂದೆ ಒಂದು ರಾಷ್ಟ್ರದಲ್ಲಿ ಒಂದು ರಾಜ್ಯದಲ್ಲಿ ಸ್ಟೇಟ್ ಒಬ್ಬ ಮನುಷ್ಯ ಏನು ಮಾಡಿದ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಈ ನೋಸ್ ಎವ್ರಿಥಿಂಗ್ ఒక స్టేటెంట్ కొట్ట ననకి కమర్స్ అంతే తు ఇష్ట కమర్స్ ఎకనమిక్స్ అందే తే నమ్ పిసి తొందా ఎమ్ పిసి అంద ఇట్స్ అ సైన్స్ గ్రూప్ మ్యాథ్స్ ఫిసిక్స్ కెమిస్ట్రి తగ్ తినీ అంత అని ఆంకర్ కల్ నీవు ఎకనమిక్స్ కమర్సు తొండ్రు అద్రెరల్వల్ల అంత ఏ బర్త యారంత అందరేను ఓదా అంతా బట్ హీస్ సో ఫేమస్ ఆ ఒస్టూ ಅವನನ್ನು ಹಂಗಿಸ್ಲಿಕ್ಕೆ ಕಮೆಂಟ್ ಮಾಡಲಿಕ್ಕೆ ಎಲ್ಲ ಕಡೆ ವೈರಲ್ ಆಯಿತು ಹಾಗೆ ಜನಗ ಅವನಿಗೆ ಬೇಕಾದೇನು ಇದು ಯಾವುದು ನಾವು ಒಳ್ಳೇದು ಮಾಡಿದ್ದೀವೋ ಕೆಟ್ಟದ್ದು ಮಾಡಿದ್ದೀವೋ ಕೆಟ್ಟದ್ದು ಮಾಡಿ ಆದರೂ ಪರವಾಗಿಲ್ಲ ಜನಗಳನ್ನ ನೆನಪಿಟ್ಟುಕೊಳ್ಬೇಕು ಪ್ರತಿಯೊಬ್ಬರಿಗೂ ಏನಂತಂದರೆ ಅವನನ್ನು ಇಷ್ಟಪಡೋರು ಅವನಿಗೆ ತೊಂದರೆ ಕೊಡೋರು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗ್ತಾರೆ ಈಗ ಸಪೋಸ್ ಒಂದು ಎಕ್ಸ್ ವೈ ಜೆಡ್ ಅಂತಂಬ ಒಂದು ಮಠ ಇದೆ ಇನ್ನೊಂದು ಮಠ ಎ ಬಿ ಸಿ ಅಂತಂಬ ಒಂದು ಮಠ ಇದೆ ಒಬ್ಬನು ಯಾರಾದರೂ ಎಕ್ಸ್ ವೈ ಜೆಡ್ ಮಠವನ್ನು ಟೀಕೆ ಮಾಡಿದೆ ಅಂದ್ಕೊಳ್ಳಿ ಏನಾಗತ್ತೆ ಆ ಎಕ್ಸ್ ವೈ ಜೆಡ್ಗೆ ಆಪೋಸಿಟ್ ಆಗಿರುವಂತವರೆಲ್ಲ ಕೂಡ ಏನು ಮಾಡ್ತಾರೆ ಇವನು ಮಾಡಿದ ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ ಇಲ್ಲ ಇವನಿಗೆ ಸಪೋರ್ಟ್ ಮಾಡ್ತಾರೆ ಯಾಕೆಂದ್ರೆ ನಮ್ಮ ಶತ್ರು ಮೇಲೆ ಟೀಕೆ ಮಾಡಿದ್ದಾನೆ ಹಾಗಾಗಿ ನಾವು ಇವ್ರೆಲ್ಲ ನನಗೆ ಮಿತ್ರ ಶತ್ರುಗು ಶತ್ರು ಮಿತ್ರ ಆಗ್ಬಿಡ್ತಾರೆ ಅದರಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ ಅವನು ಆಲೋಚನೆ ಮಾಡಲ್ಲ ನೀ ಕರೆಕ್ಟಾಗಿ ಬೈದಿದ್ದೀ ನೀ ಹಂಗೆ ಬೈಬೇಕು ಅವ್ರನ್ನಂತಂದರೆ ಇವತ್ತು ಮಠಗಳಲ್ಲಾಗಲಿ ಮತಗಳಲ್ಲಾಗಲಿ ಈ ಆಫೀಸ್ಗಳಲ್ಲಾಗಲಿ ಎಲ್ಲೆಲ್ಲಿ ಗ್ರೂಪ್ಸ್ ಇದೆಯೋ ಎಲ್ಲ ಕಡೆಯೂ ಇದು ನಡೆಯೋದಿದೆ ಒಬ್ಬರ ಮೇಲೆ ಒಬ್ಬನ ಯಾವ ಸ್ಟೇಟ್ಮೆಂಟ್ ಕೊಟ್ಟ ಅಂತಂದ್ರೆ ಅವನಿಗೆ ಅನುಕೂಲವಾಗಿ ಸ್ವಲ್ಪ ಜನ ಪ್ರತಿಕೂಲವಾಗಿ ಸ್ವಲ್ಪ ಜನ ಬರ್ತಾರೆ ಆ ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪು ಹೌದಲ್ವಂತ ಯಾರೂ ನಿರ್ಧಾರ ಮಾಡೋಕೆ ಹೋಗಲ್ಲ ಅದರ ಮತ್ತೆ ಅದರ ಅದರ ಬಗ್ಗೆ ಬಿಟ್ಟು ಬಿಡ್ತಾರೆ ನೀನು ಅವನು ಅವರು ಬೈದಿದ್ದಿ ಅದೇ ಸಂತೋಷ ಆ ಯಾವುದರಿಂದ ಬೈದಿದ್ದಿ ನಮಗೆ ಬೇಕಾಗಿಲ್ಲ ಸೊ ನೀನು ನಮ್ಮವನು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಅವರವರ ವರ್ಗವನ್ನ ಅವರವರ ಶಿಷ್ಯರನ್ನ ಅವರವರ ಗ್ರೂಪ್ಸನ್ನ ಕಾಪಾಡಿಕೊಳ್ಳೋದು ಹೀಗೆ ಡಿವೈಡ್ ಅಂಡ್ ರೂಲ್ ಇದು ಆಗುವಂಥದ್ದು ಈಗ ನನ್ನ ಎಲ್ಲರೂ ನನ್ನ ಹೊಗಳಬೇಕು ಅಂತ ನಾನು ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಯಾವತ್ತಿಗೂ ಆಗೋದಿಲ್ಲ ಯಾಕೆಂತಂದ್ರೆ ನಾನು ನಾನಂದ್ರೆ ಸಹಿಸಿಕೊಳ್ಳದವರು ಕೆಲವೊಂದು ಜನ ಹೇಳ್ತಾರೆ ನಾನು ಅವನ ಎತ್ತರಕ್ಕೆ ನಾನು ಏರಿಲ್ಲ ಹಾಗಾಗಿ ಅವನನ್ನು ಟೀಕೆ ಮಾಡಿ ನಾನು ಮೇಲಕ್ಕೆ ಏರ್ತೇನೆ ಅವನನ್ನು ಕ್ವಶನ್ ಮಾಡಿ ನಾನು ಮೇಲಕ್ಕೆ ಏರ್ತೇನೆ ಭಾರತ ದೇಶದಲ್ಲ ಭಾಳ ಕಡೆಯಿದೆ ಪ್ರಶ್ನೆ ಯಾರಿಗೆ ಬೇಕಾದರೂ ಪ್ರಶ್ನೆ ಮಾಡೋ ರೈಟ್ ಇದೆ ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಅಂತ ಅಂಬೋದು ಸೆಕೆಂಡ್ರಿ ಏನೂ ಗೊತ್ತಿಲ್ಲದರೂ ಕೂಡ ನೀವು ಭಗವದ್ಗೀತೆಯನ್ನು ಟೀಕೆ ಮಾಡ್ಬೋದು ನಿಮಗೇನು ಗೊತ್ತಿಲ್ಲದ್ರೂ ಕೂಡ ರಾಮದೇವರನ್ನ ಟೀಕೆ ಮಾಡ್ಬೋದು ಅಂತ ದೇಶದಲ್ಲಿ ನಾವಿದ್ದೇವೆ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯ ಇದೆ ಅದನ್ನ ದುರುಪಯೋಗ ಮಾಡಿಕೊಡ್ತಾ ಇದೆ ಸೊ ಇಲ್ಲಿ ಕೃಷ್ಣ ಏನು ಹೇಳ್ತಾನೆ ಅವನು ಸನ್ಮಾನಗಳಿಗೆ ಅವಮಾನಗಳಿಗೆ ತಲೆ ಕೆಡಿಸಿಕೊಳ್ಳಬೇಡ ತಲೆ ಕೆಡಿಸಿಕೊಳ್ಳಬೇಡ ಅಂದ್ರೆ ಫಸ್ಟ್ ಸನ್ಮಾನವನ್ನು ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಇರ್ತಾನೆ ಇದಕ್ಕೆ ಹಿಂದೆ ಒಂದು ಕತೆ ಹೇಳಿದೆ ಹಿಂದೆ ಒಬ್ಬ ರಾಜ ತನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಬಯಸಿದ ಆ ರಾಜ್ಯದಲ್ಲಿದ್ದಂಥ ಎಲ್ಲ ಪಂಡಿತರನ್ನ ಸಾಧುಗಳನ್ನ ಯತಿಗಳನ್ನ ಎಲ್ಲರನ್ನ ಇನ್ವೈಟ್ ಮಾಡಿದ ಇನ್ನು ರಾಜ ಕಡಿದ್ರೆ ಹೋಗದೆ ಇರೋದು ಹೇಗೆ ಹೋಗಿ ಆಶೀರ್ವಾದ ಏನಂತಾರೆ ಅಹಂಕಾರ ಅಂತ ಕೊಡ್ತಾನೆ ಅವನು ಏನು ನಮಗೆ ಶಿಕ್ಷೆ ಕೊಡ್ತಾನೆ ಇನ್ನೋ ಭಯ ಎಲ್ಲರೂ ಬರ್ತಾರೆ ಆದರೆ ಒಬ್ಬರು ಮಾತ್ರ ಬರೋದಿಲ್ಲ ಒಬ್ಬ ಸಾಧು ಇರ್ತಾನೆ ಸಾಧು ಅಥವಾ ಯತಿ ಗುರು ಯಾವ ಗುರು ಯಾವುದೋ ಒಬ್ಬರು ಇರ್ತಾರೆ ಅವ್ರು ಮಾತ್ರ ಬರೋದಿಲ್ಲ ಇವ್ರು ಏನು ಮಾಡ್ತಾರೆ ಎಲ್ಲರೂ ಬಂದಿದ್ದಾರೆ ಅಂತ ಒಬ್ಬರು ಮಾತ್ರ ಬರಲಿಲ್ಲ ಸ್ವಾಮಿ ಎಲ್ಲರೂ ಬಂದಿದ್ದಾರೆ ಅಂತ ಒಬ್ಬರು ಬರಲಿಲ್ಲ ಯಾರು ಅವರು ಅಂತ ಹೇಳಿ ಅವರು ತುಂಬ ನಿಷ್ಠಾವಂತರು ಇಂಥದ್ದೆಲ್ಲ ಅವರಿಗೆ ಹಿಡಿಸ್ಕೊಳ್ಳೋದಿಲ್ಲ ರಾಜರಿಗೆ ಹೆದರೋದಿಲ್ಲ ಯಾವತ್ತೋ ದಿನ ನಾನು ಹೋಗ್ತೀನಿ ರಾಜ ಆ ಆತರ ಇರ್ತಾರೆ ಆಹಾ ನಿಜವಾದಂತ ಜ್ಞಾನಿ ಆತನೇ ಇವ್ರು ಯಾರು ಅಲ್ಲ ಅಂತ ಹೇಳಿ ಆ ರಾಜಿಗೆ ಸ್ವಲ್ಪ ತಲೆ ಇರ್ತೇ ತಲೆ ಉಪಯೋಗಿಸ್ತಾನೆ ನಿಜವಾಗಿ ಯಾರು ಬರಲಿಲ್ಲವೋ ಅವರೇ ಕರೆಕ್ಟ್ ಪರ್ಸನ್ ಅವ್ರಿಗಿಂತ ಜಂಜಾಟಗಳಲ್ಲೆಲ್ಲ ಸಿಗಾಕೊಳ್ಳೋದಿಲ್ಲ ನಾನು ಅವ್ರನ್ನ ನೋಡಬೇಕು ಅಂತ ಹೋಗ್ತಾನೆ ಹೋಗಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರನ್ನು ಹೊಗಳ್ತಾನೆ ಎಲ್ಲ ಮಾಡ್ತಾನೆ ಬೇಕಾದಂಥೆಲ್ಲ ಅವ್ರಿಗೆ ಕೊಡ್ತಾನೆ ಸಮರ್ಪಣೆ ಮಾಡ್ತಾನೆ ನೀವು ನಮ್ಮನ್ನು ಆಶೀರ್ವಾದ ಮಾಡಿ ನಿಜವಾದ ಗುರುಗಳು ನೀವೇ ನಿಮಗೆ ಸನ್ಮಾ ಅವ್ರಿಗೆ ಸನ್ಮಾನ ಕೂಡ ಮಾಡಿಬಿಡ್ತಾರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಬ್ರಹ್ಮೋಪದೇಶ ಮಾಡಬೇಕು ಅಂತ ಇರುತ್ತೆ ಮಗನಿಗೆ ಎಲ್ಲರನ್ನ ಇನ್ವೈಟ್ ಮಾಡ್ತಾರೆ ಈ ಯಾರು ಒಬ್ಬರು ಬರಲಿಲ್ವೋ ಅವರು ಕೂಡ ಬರ್ತಾರೆ ಅವತ್ತು ಯಾಕಂದ್ರೆ ಆಬ್ಲಿಕೇಶನ್ ಎಲ್ಲವನ್ನು ತೊಗೊಂಡೋಗಿ ಕೊಟ್ರಲ್ವಾ ಆಪ್ಲಿಕೇಶನ್ ಸನ್ಮಾನ ಅಂತಂಬುದು ಎಲ್ಲ ಈ ಪಂಡಿತರನ್ನ ಕೆಳಗಿಡಿಸಬೇಕಾದರೆ ಇರೋದೊಂದೇ ಒಂದು ಮಾರ್ಗ ಅಂದರೆ ಅವನಿಗೆ ಸನ್ಮಾನ ಮಾಡೋದು ಹಿಂದೆ ಹಂಗೆ ಮಾಡ್ತಿದ್ರು ಇವಾಗ ಗೊತ್ತಿಲ್ಲ ಏನು ನಡೀತಾ ಇದೆಯಲ್ಲೋ ಹಿಂದೆ ಒಬ್ಬನ ಯಾರಿಗಾದರೂ ಪಂಡಿತನಿಗೆ ಅವನನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅವನನ್ನು ಕೂಡಿಸಿ ಸನ್ಮಾನ ಮಾಡಿಬಿಡ್ತಿದ್ರು ಆ ಸನ್ಮಾನ ಮಾಡೋದೇ ಅವನ ಅಧಃ ಪಾತಾಳಕ್ಕೆ ಹಾದಿ ಹಾದಿ ಆಗ್ತಿತ್ತು ಯಾಕಂದ್ರೆ ಅವನಿಗೆ ಅಹಂಕಾರ ಜಾಸ್ತಿ ಆಗಿ ಹೋಗತ್ತೆ ಇಂದ್ರನಿಯವರು ಇಂದ್ರನೂ ಅದಕ್ಕೇನು ಅತೀತನಲ್ಲ ತುಂಬ ಹೊಗಳಿಕೆಗೆ ಒಳಗಾದರೆ ನನ್ನಷ್ಟು ವೀರಾದಿವೀರ ಯಾರೂ ಇಲ್ಲ ನಾನು ಇಷ್ಟು ಜನತೆ ನಮಸ್ಕಾರ ಮಾಡಿಸಿಕೊಡ್ತಾ ಇದ್ದೇನೆ ಅಂತಂಬು ಒಂದು ಅಹಂಕಾರ ಬಂದ್ಬಿಡ್ತದೆ ಅಲ್ಲಿಗೆ ಅವರ ಪತನ ಸ್ಟಾರ್ಟ್ ಆಗತ್ತೆ ಹಾಗಾಗಿ ಸನ್ಮಾನಕ್ಕೆ ಫಸ್ಟ್ ಬಯಸಬೇಡ ಸನ್ಮಾನ ಬಯಸದೇ ಇದ್ದರೆ ಅವಮಾನ ಬರೋದೇ ಇಲ್ಲ ನನ್ನನ್ನು ಲೈಕ್ ಮಾಡಬೇಕು ಅಂತ ಯಾರನ್ನು ಅಂದುಕೊಂಡ್ರೆ ತಾನೆ ಡಿಸ್ಲೈಕ್ ಬರಲಿಕ್ಕೆ ನನ್ನನ್ನು ಎಲ್ಲರೂ ಲೈಕ್ ಮಾಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿಸ್ಲೈಕ್ ಒಂದು ಬರುತ್ತೆ ನನ್ನ ಏನು ಯಾರು ಲೈಕ್ ಮಾಡೋದು ಬೇಕಾಗಿಲ್ಲ ಅಂತಂದರೆ ಡಿಸ್ಲೈಕ್ ಬಂದ್ರೆ ಕೂಡ ನಡೀತೀವಿ ಡಿಸ್ಲೈಕು ಬರಲ್ಲ ಯಾಕೆಂದ್ರೆ ನಾವು ಲೈಕ್ ಮಾಡೋಂಥ ಕೆಲಸ ಯಾವಾಗೂ ಮಾಡೋದಿಲ್ಲ ಲೈಕ್ ಮಾಡುವಂಥ ಪೋಸ್ಟು ಹಾಕೋದು ಹಾಗಾಗಿ ಅಮಾನಿತ್ವಂ ಅಂತಂದರೆ ತನಗೆ ಸನ್ಮಾನ ಆಗಬೇಕು ಪ್ರಶಸ್ತಿ ಸಿಗಬೇಕು ಎನ್ನುವಂಥ ನಿರೀಕ್ಷೆನಲ್ಲಿರುವವರಿಗೆ ಎಂದೂ ಜ್ಞಾನ ಸಿದ್ಧಿಯಾಗೋದಿಲ್ಲ ಅದಕ್ಕಾಗಿ ಪ್ರಚಾರ ಪ್ರಿಯತೆಯನ್ನು ನಾವು ಮೊದಲು ಬಿಡಬೇಕು ಎಲ್ಲ ಪ್ರಚಾರಗಳಿಗೆ ತಿಲಾಂಜನ ಕೊಟ್ಟು ಜ್ಞಾನದ ಬೆನ್ನು ಹತ್ತಬೇಕು ಆಗ ಜ್ಞಾನ ನಮಗೆ ದಕ್ಕತ್ತೆ ಯಾರಾದರೂ ನಿನ್ನನ್ನು ಮೆಚ್ಚಿಕೊಂಡ್ರೆ ಅದು ಅವರ ದೊಡ್ಡಸ್ತಿಕೆ ಅಲ್ಲಿ ನಮ್ಮ ಪ್ರತಿಮೆ ಏನೂ ಇಲ್ಲ ಅದರಲ್ಲಿ ನಮ್ರತೆಯಿಂದ ಇರು ಅವರೇನೋ ಅವರು ಖುಷಿಯಿಂದ ಹೇಳ್ತಿದ್ದಾರೆ ನಿಜವಾದಂತಹ ಆ ಗುಣ ನನ್ನ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ನಿಜವಾಗಿ ಅವನು ಹೇಳಿದ್ದಲ್ಲ ನನಗೆ ಇದೆ ಅಂತಂದ್ರೆ ಏನು ಮಾಡ್ಬೇಕು ಈಗ ಹೊಗಳ್ತಾರೆ ಎಲ್ಲರೂ ಬ್ಯಾರನ್ನ ದೊಡ್ಡ ದೊಡ್ಡವರು ಬಂದಾಗ ಇವರು ಇಂತಿಂತವರು ಇಂತಿಂತಾದ್ರು ಸಾಧಿಸಿದ್ದಾರೆ ಇದಕ್ಕೆ ಸಮಾನರು ಹೀಗೆ ಹೋಗಾಡ್ತಾ ಇರ್ತಾರೆ ಅದಕ್ಕೆಲ್ಲ ನಾವು ಉಬ್ಬಿ ಬಿಟ್ಟು ಅಂದ್ಕೊಳ್ಳಿ ನಾಳೆ ಯಾರನ್ನ ಒಬ್ಬನ ಬೈತಾನೆ ನಿಂಗೆ ಏನು ಯೋಗ್ಯತೆ ಇದೆ ಇಷ್ಟು ಸನ್ಮಾನ ಮಾಡಿಸಿಕೊಂಡು ನಿಂತ ಕೇಳ್ತಾರೆ ಅವಾಗ ಏನಾಗುತ್ತೆ ನಾವು ಕೆಳಗೆ ಬಿಡ್ಬೇಕಾಗ್ತದೆ ಹಿಂದೆ ಒಂದು ಸಂದರ್ಭದಲ್ಲಿ ಬರುತ್ತೆ ಯಾರಾದ್ರೂ ಒಂದು ಹತ್ತು ಜನ ಮುಂದೆ ಸನ್ಮಾನ ಮಾಡ್ರೆ ನಮ್ಗೆ ಹೇಗೆ ಫೀಲಿಂಗ್ ಇರಬೇಕು ನಾಲ್ಕು ಜನ ಮುಂದೆ ನಮ್ಮನ್ನು ಚಪ್ಪಲಿಯಿಂದ ಒಂದು ಏಟು ಹೊಡೆದು ಕೂಡ ಅದೇ ಫೀಲಿಂಗ್ ಇರಬೇಕು ಏನು ಫೀಲ್ ಆಗ್ಬಾರ್ದು ಸನ್ಮಾನ ಮಾಡಿದ್ರು ನೋ ಉದ್ವೇಗಗೊಳಬಾರದು ಸ ತಟಸ್ಥವಾಗಿರ್ಬೇಕು ಏಟು ಹೊಡೆದ್ರೂ ತಟಸ್ಥವಾಗಿರಬೇಕು ಈ ರೀತಿ ಗಳಿಸಿಕೊಂಡ್ರೆ ಆಧ್ಯಾತ್ಮಿಕ ಮುಂದೆ ಹೋಗಕ್ಕಾಗತ್ತೆ ಇಲ್ಲಂದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಎರಡನೇ ಗುಣ ಅಡಂಬಿತ್ವಂ ಎಲ್ಲರ ಮುಂದೆ ಸಣ್ಣವನಾಗಿ ಬದುಕು ಕಲಿ ದೊಡ್ಡಸ್ತಿಗೆ ಪ್ರದರ್ಶನ ಬೇಡ ಜ್ಞಾನ ಮಾರ್ಗದಲ್ಲಿ ಎಂದೂ ಕೂಡ ಪ್ರಾಮಾಣಿಕತೆಯಿಂದ ಸರಿಬೇಡ ಇಲ್ಲದ್ದನ್ನು ಇದೆ ಎಂದು ತೋರಿಸಲು ಹೋಗಬೇಡ ಇಂಥ ಗ್ರೇಟು ನಾನು ಇಂಥ ಬಿಟ್ಟಿದ್ದೀನಿ ನೀನು ನಿಮ್ ನಾನು ಯಾರು ಅಂದ್ಕೊಂಡಿದ್ದಿ ನನ್ನ ಕ್ವಾಲಿಫಿಕೇಶನ್ ಗೊತ್ತಾ ನಾನು ಎಲ್ಲಿಂದ ಬಂದಿನ ಗೊತ್ತಾ ನಾನು ಯಾರು ಗೊತ್ತಾ ನಿನಗೆ ಇದು ಡಂಬತ್ವ ಅದು ಬೇಡ ಎಷ್ಟು ದೊಡ್ಡವನಾಗಿರ್ಲಿ ನಾನು ಯಾರೂ ಇಲ್ಲಪ್ಪ ನಾನು ಸಣ್ಣವನು ಅಂತ ಬದುಲಿಕ್ಕೆ ಕಲಿ ಸಿಟ್ಟು ಬಂದಾಗ ನನ್ನ ಬಗ್ಗೆ ನಿಂಗೆ ಗೊತ್ತಿದ್ಯಾ ನಾನು ಯಾರೋ ಗೊತ್ತಿದ್ಯಾ ನನ್ನನ್ನೇ ಹಿಂಗೆ ತಡಿತೀಯಾ ಅಂತ ಕೇಳ್ತಾರೆ ಅದು ಎಷ್ಟು ಮೇಲೆ ಹೋಗಿದ್ರು ಅದೇನು ಕಡಿಮೆ ಅಲ್ಲ ನಾನೊಂದು ಪ್ರೈಮ್ ಮಿನಿಸ್ಟರ್ ಅಂತ ಮರ್ತೊಬಿಡ್ತಿದ್ದಿ ನಾನೊಂದು ಸಿ ಎಮ್ ಅಂತ ಅಂಬೋ ಕಾಲೇಜೇ ಇರಲಿ ನಾನು ಮ್ಯಾನೇಜರ್ ಅಂತ ನೆನಪ ನೆನಪು ಇರಲಿ ನನಗೆ ನನ್ನನ್ನೇ ಬೈತೀಯಾ ನೀನು ಅಹಂಕಾರ ಬಂದ್ಬಿಡ್ತದೆ ಹಾಗಾಗಿ ಎಷ್ಟು ದೊಡ್ಡ ಪೋಸ್ಟ್ ಇದ್ದರೂ ಕೂಡ ಜಸ್ಟ್ ನಾನು ಈ ಪೋಸ್ಟಿಗೆ ನಾನು ಸೆಲ್ಫ್ ಸೇವೆ ಮಾಡ್ತಿದ್ದೀನಿ ಅಷ್ಟೇ ಅದರ ಗುಣವನ್ನು ನಾವು ಆಪಾದನೆ ಮಾಡಿಕೊಳ್ಳೋದು ಬೇಡ ಅದನ್ನೇ ಅಡಂಬಿತ್ವ ಅಂತಾರೆ ಸಣ್ಣವನಾಗಿ ಬದುಕಲು ಕಲಿ ಅಹಿಂಸಾ ಅಹಿಂಸಾ ಅಂದ್ರೆ ಎಂದೂ ಇನ್ನೊಬ್ಬರನ್ನ ನೋಯಿಸಬೇಡ ನಾವು ಇನ್ನೊಬ್ಬರ ಮನಸ್ಸನ್ನು ಘಾಸಿಗೊಳಿಸಿದರೆ ಅದನ್ನು ಮರಳಿ ವಾಸಿ ಮಾಡೋ ಔಷಧ ಯಾವುದೂ ಇಲ್ಲ ಆದ್ದರಿಂದ ಎಂದೂ ಇನ್ನೊಬ್ಬರನ್ನ ಮುಖಭಂಗ ಮಾಡಬೇಡ ಇನ್ಸಲ್ಟ್ ಮಾಡಬೇಡ ಇನ್ನೊಬ್ಬರಿಗೆ ತೊಂದರೆ ಕೊಡುವುದೇ ಇರುವುದೇ ಅಹಿಂಸೆ ಯಾರಿಗೂ ತೊಂದರೆ ಕೊಡಬೇಡ ಅವನಲ್ಲಿ ಏನಾದರೂ ಆ ಥರ ಕೆಟ್ಟ ಇದ್ರಿಗೂ ಇದ್ರೂ ಕೂಡ ಇನ್ಸಲ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ ನಿನ್ನ ಜೀವನ ನೀನು ಮಾಡು ಆಮೇಲೆ ಅಹಿಂಸಾ ಅಂಬು ಗುಣ ಕೂಡ ಹಿಂಸಾ ಅಂದ್ರೆ ಅಹಿಂಸಾ ಅಂಬ ಇದನ್ನ ಡೆಫಿನೇಷನ್ಸ್ ನಾವು ಹಲವಾರು ಸರ್ ನೋಡಿದ್ದೆ ಶಾಂತಿ ಪ್ರತೀಕಾರ ಮಾಡದೇ ಇರುವುದು ನಮಗೆ ತೊಂದರೆ ಕೊಟ್ಟವನನ್ನು ಕೂಡ ಕ್ಷಮಿಸುವುದು ಒಬ್ಬರು ನಮಗೆ ಕೇಡು ಬಗೆದರೆ ನಾವು ಅದಕ್ಕೆ ಪ್ರತಿ ಕೇಡು ಬಗೆಯಲು ಹೋಗಬಾರದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಒಂದು ವ್ಯವಸ್ಥೆ ಇದೆ ಲೌಕಿಕವಾಗೂ ಅಷ್ಟೇ ತಾನೇ ಯಾರಾದರೂ ತಪ್ಪು ಮಾಡಿ ಮಾಡ್ತೇವೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇವೆ ಕೋರ್ಟಲ್ಲಿ ಕೇಸ್ ಹಾಕ್ತೇವೆ ಯಾಕೆ ನಾವೇ ಯಾಕೆ ಶಿಕ್ಷೆ ಕೊಡೋದಿಲ್ಲ ಅದಕ್ಕೊಂದು ವ್ಯವಸ್ಥೆ ಇದೆ ಹಾಗೆ ಜವಾಬ್ದಾರಿಗೋಸ್ಕರ ಒಂದು ಆರಕ್ಷಕ ನಿಲಯ ನ್ಯಾಯಾಂಗ ವ್ಯವಸ್ಥೆ ಇದೆಲ್ಲ ಇದೆ ಅದಕ್ಕೆ ಆಗಲಿ ನಾವೇ ಡೈರೆಕ್ಟ್ ಆಗಿ ಅದನ್ನ ತಗೊಳ್ಳೋದಿಲ್ಲ ಒಂದು ವೇಳೆ ನಾವು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಹೊರಟು ಅದು ಕಾನೂನು ಕೈಯಲ್ಲಿ ತೆಗೆದುಕೊಂಡ್ರೆ ಅಪರಾಧ ಆಗ್ತದೆ ನಮಗೆ ಶಿಕ್ಷೆ ಬಿಡುತ್ತೆ ಅವ್ನು ನನಗೆ ಶಿಕ್ಷೆ ಕೊಟ್ರಿ ನೀವು ಶಿಕ್ಷೆ ಕೊಡೋದಕ್ಕೆ ಎಷ್ಟು ವರ್ಷಗಳು ಆಗುತ್ತೆ ಗೊತ್ತಿಲ್ಲ ನಾನೇ ಆ ಶಿಕ್ಷೆ ಕೊಟ್ಟಂದ್ರೆ ನಮ್ಮನ್ನು ಜೈಲಿಗೆ ಆಗ್ತಾರೆ ಫಸ್ಟ್ ಅದಕ್ಕೊಂದು ವ್ಯವಸ್ಥೆ ಇದೆ ಅದೇ ರೀತಿ ಭಗವಂತನ ರಾಜ್ಯದಲ್ಲಿ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಪ್ರತ್ಯೇಕವಾದಂಥ ವ್ಯವಸ್ಥೆ ಇದೆ ಇದು ನಮ್ಮ ತಲೆಗೆ ನೆನಪಿಟ್ಟುಕೊಳ್ಬೇಕು ಬಹಳ ದಿನಕ್ಕೆ ಗೊತ್ತಿರಲ್ಲ ಏನ್ರಿ ಭಗವಂತ ನಾವು ನಮಗೆ ಎಷ್ಟೋ ಕಷ್ಟ ಕೊಟ್ಟಿದ್ದಾನೆ ಯಾಕೆ ಸುಮ್ಮನೆ ಇನ್ನ ಭಗವಂತ ಕೂತಿದ್ದಾನೆ ಅದಕ್ಕೊಂದು ವ್ಯವಸ್ಥೆ ಇದೆ ಅದು ನಿರ್ದಿಷ್ಟವಾದ ಸಮಯದಲ್ಲಿ ಅದು ಆಗತ್ತೆ ಹಾಗಾಗಿ ಆದ್ದರಿಂದ ನೀನಿಗೆ ಪ್ರತೀಕಾರ ತೆಗೆದುಕೊಳ್ಳುವ ಇಲ್ಲ ಹಕ್ಕು ಇಲ್ಲ ಆ ಥರ ಮಾಡ್ರೆ ನೀನು ಶಿಚ್ಚಾರ್ಹನಾಗ್ತೀಯ ಲೌಕಿಕದಲ್ಲಿ ಹೇಗೆ ಶಿಚ್ಚಾರ್ಹನಾಗ್ತೋ ಅದೇ ರೀತಿ ಒಬ್ಬನ ಯಾರೋ ತೊಂದರೆ ಕೊಟ್ಟಿದ್ದಾನೆ ಅವನ ಮೇಲೆ ನಾನೇ ಪ್ರತೀಕಾರ ಮಾಡ್ತೀನಿ ಅಂತಂದ್ರೆ ಆ ಶಿಕ್ಷೆಗೆ ನಾವು ಒಳಗಾಗ್ತೇವೆ ಇದು ಯಾವತ್ತ ತಿಗೂ ನಮಗೆ ನೆನಪಿರಬೇಕು ಅವರಿಗೆ ಶಾಪ ಹಾಕೋದಾಗಲಿ ಅವರನ್ನು ಬೈಯೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡಬಾರದು ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಅವರು ನೋಡಿಕೊಳ್ತಾರೆ ಈ ಮೇಲಿನ ಗುಣಗಳಿಗೆ ಉತ್ತಮವಾದಂಥ ದೃಷ್ಟಾಂತ ಏನು ಜಡಭರತ ಜಡಭರತ ಗೊತ್ತಿದೆ ಆತನ ಆತ ಮಮಕಾರವನ್ನು ಕಂಡು ಮತ್ತೆ ಮತ್ತೆ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಬೇಕಾಯ್ತು ಕೊನೆಗೇನಾಯಿತು ಏನು ಮಾಡ್ರೂ ಮೌನವಾಗಿರೋಣ ಯಾವುದು ಪ್ರತಿಕ್ರಿಯೆ ಮಾಡೋದು ಬೇಡ ಪ್ರತಿಕ್ರಿಯೆ ಮಾಡಿದ್ರೆ ಮತ್ತೆ ಹುಟ್ಟಬೇಕಾಗ್ತದೆ ಅಂತೇಳಿ ಜಡವಾಗಿದ್ದ ಅದಕ್ಕೆ ಜಡಭರತ ಅಂತ ಹೆಸರಿತ್ತು ಆ ವೃತ್ತಾಂತವನ್ನು ನಾವು ಹಲವಾರು ಬಾಗಿ ಡಿಸ್ಕಸ್ ಮಾಡಿದ್ದೇವೆ ಆಮೇಲೆ ಮತ್ತೊಂದು ಗುಣ ಆರ್ಜವಂ ಅಂದರೆ ಮುಖವಾಡ ಇಲ್ಲದೆ ಬದುಕೋದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಸಿನ್ಸಿಯಾರಿಟಿ ಸ್ಟ್ರೈಟ್ ಫಾರ್ವರ್ಡ್ನೆಸ್ ನೇರ ನಡೆ ನಡೆ ಒಳಗೊಂದು ಹೊರಗೊಂದು ಮಾಡಬೇಡ ಪ್ರಾಮಾಣಿಕವಾಗಿ ಜೀವನ ಮಾಡು ನನ್ನಲ್ಲಿ ಇಲ್ಲದ ಗುಣವನ್ನ ಇದೆಯೇ ಅಂತ ಹೇಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡ ಅದನ್ನೇ ಆರ್ಜವಂ ಅಂತೇವೆ ಆಚಾರ್ಯೋಪಾಸನ ಆಚಾರ್ಯೋಪಾಸನ ಅಂದ್ರೆ ಆಚಾರ್ಯ ಅಂತಂದ್ರೆ ಏನು ಸ್ವಯಂ ಆಚರತೆ ಇತಿ ಆಚಾರ್ಯ ತಾನು ಸ್ವಯವಾಗಿ ಆಚರಿಸಿ ಸಮಾಜಕ್ಕೆ ಹೀಗೆ ಆಚಾರ ಆಚಾರ ಆಚರಣೆ ಮಾಡಬೇಕು ಅಂತ ತೋರಿಸಿದವನು ಯಾರೋ ಅವರನ್ನ ಆಚಾರ್ಯರು ಅಂತಾರೆ ಗುರುಗಳು ಅಂದ್ರೇನು ಗುರಿಯನ್ನು ತೋರಿಸುವನು ಗುರುಗಳು ನಾವು ಮಠಗಳಲ್ಲಿ ಸ್ವಾಮಿಗಳಲ್ಲಿ ಗುರುಗಳು ನೋಡ್ತೇವೆ ಅಲ್ಲಿ ಆ ಒಂದು ಆ ಪ್ಲೇಸಿಗೆ ಮಾತ್ರ ಗುರುಗಳಷ್ಟೇ ಅವರ ಆ ಮಠವನ್ನು ಫಂಕ್ಷನಾಲಿಟಿ ಹೆಂಗೆ ಮಾಡಬೇಕು ಅದನ್ನು ನಿರ್ದೇಶನ ಮಾಡ್ತಾರೆ ನಿಜವಾದ ನಮಗೆ ಗುರುಗಳು ಆಗ್ತಾರೆ ನಿನ್ನ ಪರ್ಪಸ್ ಏನು ನಿನ್ನ ಗುರಿಯನ್ನು ಹೇಗೆ ಮುಟ್ಟಬೇಕು ಅಂತ ನಿನಗೆ ತೋರಿಸಿಕೊಳ್ಳುವರು ಯಾರಾಗ್ತಾರೆ ಅವರೇ ನಿಂಗೆ ನಿಜವಾದ ಗುರುಗಳು ಆಚಾರ್ಯರು ಅಂತಂದ್ರೆ ಗುರುಗಳಿಗಿಂತ ಜಾಸ್ತಿ ತಾವು ಆಚಾರ ಮಾಡಿ ಆಚರಣೆ ಮಾಡಿ ತೋರಿಸ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸ್ತಾರೆ ಸೊ ಇದು ತಾವು ಸತ್ಯವನ್ನು ಕಂಡು ಸಮಾಜದ ಮುಂದೆ ಅದನ್ನು ನಡೆಸಿ ತೋರಿಸ್ತಾರೆ ಅಂಥವರ ಸೇವೆ ಮಾಡು ಜ್ಞಾನಿಗಳು ಸುಲಭವಾಗಿ ಸಿಗುವುದಿಲ್ಲ ಮತ್ತು ಅವರ ಸಾಮಾನ್ಯವಾಗಿ ಪರೀಕ್ಷಿಸಿದ್ರೆ ಜ್ಞಾನಧಾರೆ ಮಾಡುವುದಿಲ್ಲ ಏನೇ ಆದರೂ ಜ್ಞಾನಿಗಳು ಸಿಕ್ಕಿದ್ರೆ ಬೆನ್ನು ಬಿಡಬೇಡ ಬೆನ್ನು ಹತ್ತು ನಿನ್ನಲ್ಲಿರುವಂಥ ಜ್ಞಾನ ತೃಷ್ಣೆ ಗಾಢವಾಗಿದ್ದಲ್ಲಿ ಖಂಡಿತವಾಗಿ ಅವರು ಜ್ಞಾನಧಾರೆ ಮಾಡುತ್ತಾರೆ ಜ್ಞಾನ ಬೇಕಿದ್ರೆ ಜ್ಞಾನಿಗಳು ತೆರೆದುಕೊಳ್ಳುವಂತಹ ತನಕ ಕಾಯಬೇಕಾಗ್ತದೆ ಇದಕ್ಕೆ ಉತ್ತಮ ದೃಷ್ಟ ಅಂತಂದ್ರೆ ಶ್ವೇತಕೇತು ಮತ್ತು ಪ್ರಶ್ನೋಪಶೆ ಬರುವಂತಹ ಪಿಪ್ಪಲಾದನ ಕಥೆ ಮತ್ತೊಂದು ಗುಣ ಶೌಚಂ ಇದು ನಾವು ಹಲವಾರು ಸಲ ನೋಡಿದ್ದೆ ಇದೇನು ಸ್ವಚ್ಛ ಶುಚಿತ್ವ ಕನ್ನಡದಲ್ಲಿ ನಾವು ಮಡಿ ಅಂತೇವೆ ಸಂಸ್ಕೃತದಲ್ಲಿ ಮಡಿ ಶಬ್ದಕ್ಕೆ ಅರ್ಥ ಏನಂತಂದ್ರೆ ಶೌಚಂ ಮಡಿ ಅಂತಂದ್ರೆ ಏನು ಮೈಲಿಗೆ ಇಲ್ಲದೆ ಇರೋದು ಮೈಲಿಗೆ ಅಂತಂದ್ರೆ ಏನು ಕೊಳೆ ಮನಸ್ಸಿಗೆ ಅಂಟಿದ ಕೊಳೆಯನ್ನ ಮೈಲಿಗೆ ಅಂತೇವೆ ಮನಸ್ಸಿಗೆ ಶರೀರಕ್ಕೆ ಬಾಯಿಗೆ ಅಂಟಿದಂತ ಕೊಳೆಯನ್ನ ಮೈಲಿಗೆ ಅಂತೇವೆ ಇದರಲ್ಲಿ ಮೆಜಾರಿಟಿ ಪೋರ್ಷನ್ ಮನಸ್ಸಿಗೆ ಯಾಕಂದ್ರೆ ಶರೀರ ಒಂದು ಸಲ ಶುದ್ಧವಾಗಿ ಸ್ನಾನ ಮಾಡಿಬಿಟ್ರೆ ಆ ನೀವು ಕೆಲವಿನ ಸಮಯದವರೆಗೂ ನಿಮಗೆ ಶರೀರ ಶುಚಿತ್ವವಾಗೇ ಇರುತ್ತೆ ನೀವು ಬೆಳಗ್ಗೆ ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಉಟ್ಕೊಂಡು ಒಂದು ಎ ಸಿ ರೂಮ್ನ ಕೂತ್ಬಿಟ್ರೆ ಅಂದ್ಕೊಳ್ಳಿ ನಿಮಗೇನು ಸೆಕೆ ಸುರಿಯೋದಿಲ್ಲ ನಮ್ಮ ಶರೀರದಿಂದ ದುರ್ಗಂಧವೇನೂ ಬರೋದಿಲ್ಲ ಸಿಕ್ಸ್ ಟು ಟೆನ್ ಹವರ್ಸ್ ನೀವು ಫ್ರೆಶ್ ಆಗೇ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಆ ಸೆಕೆ ಸುರಿಯೋದ್ರಿಂದ ಸ್ಮೆಲ್ ಬರ್ಬೋದು ಅಷ್ಟೇ ಆದರೆ ಕೆಲವಿನ ಹವರ್ಸು ನೀವು ಶುಚಿತ್ವವಾಗೇ ಇರ್ತೇವೆ ಮತ್ತೆ ಏನು ಮಾಡ್ತೇವೆ ಮತ್ತೆ ಶುಚಿತ್ವ ಬೇಕು ಅಂತ ಸ್ನಾನ ಮಾಡ್ತೇವೆ ಬೆಳಗ್ಗೆ ಎಂಟು ಗಂಟೆಗೆ ಒಂದ್ಸಲ ಸ್ನಾನ ಮಾಡ್ತೇವೆ ಆಫೀಸಿಂದ ಬರ್ತಾನೆ ಇನ್ನೊಂದ್ಸಲ ಸ್ನಾನ ಮಾಡ್ತೇವೆ ಶರೀರವನ್ನು ಶುಚಿತ್ವವನ್ನು ಪಾಲನೆ ಮಾಡೋದು ದೊಡ್ಡ ಕಷ್ಟ ಏನೂ ಅಲ್ಲ ಶರೀರವನ್ನು ಮಡಿ ಮಾಡಬಹುದು ಮನಸ್ಸನ್ನು ಮನಸ್ಸಿನಲ್ಲಿ ಒಂದು ಸಲ ಯಾವುದೋ ಒಂದು ಕೆಟ್ಟ ವಿಚಾರ ಬಂತಂದ್ರೆ ಮೈಲಿಗೆ ಆಗ್ಬಿಡ್ತದೆ ಅದಕ್ಕೆ ಸದಾ ಭಗವಂತನನ್ನು ನೆನೆಸೋದೆ ಮಡಿ ಭಗವಂತನನ್ನೇ ಯಾಕೆ ನೆನೆಸ್ಬೇಕು ಅಂದ್ರೆ ಕೆಟ್ಟ ವಿಷಯಗಳು ಬರೋದಿಲ್ಲ ಭಗವಂತ ನೆನ್ಸಿದ್ರೆ ಕೆಟ್ಟ ಗುಣಗಳು ಕೆಟ್ಟ ಒಂದು ಆಚರಣೆಗಳು ಆಗೋದಿಲ್ಲ ಆಲೋಚನೆಗಳು ಬರೋದಿಲ್ಲ ಅದಕ್ಕೆ ಭಗವಂತನ ನೆನಸ್ತು ಭಗವಂತನ ನೆನ್ಸಿದ್ರೇನೇ ಮಡಿ ಅಂತಂದ್ರೆ ಒಳ್ಳೆ ವಿಷಯಗಳು ಬರುತ್ತೆ ಅಂತ ಅರ್ಥ ಕೆಟ್ಟ ವಿಚಾರಧಾರೆಗಳ ಮನಸ್ಸಿಗೆ ಯಾವಾಗ ಬಂತು ಮೈಲಿಗೆ ಆಯಿತು ಬಾಯಿಂದ ಅವಾಚ್ಯವಾದಂತ ಶಬ್ದಗಳು ಬಂತು ಮೈಲಿಗೆ ಆಯ್ತು ಹಾಗಾಗಿ ಮಡಿ ಆಗೋದಲ್ಲ ಮಡಿ ಮಾಡೋದು ಕಲಿಬೇಕು ಸಾರಿ ಮಡಿ ಮಾಡೋದಲ್ಲ ಮಡಿ ಆಗ್ಬೇಕು ನಾವೇ ಮಡಿ ನಾವು ಎಕ್ಸ್ಟರ್ನಲಿ ಹೊರಗಿನಿಂದ ಮಾಡೋದು ಆಗಲ್ಲ ಸ್ನಾನ ಮಾಡಿ ಒದ್ದೆ ಬಟ್ಟೆ ಉಟ್ಟು ಯಾರನ್ನು ಮುಟ್ಟದೇ ಇದ್ದರೆ ಮಡಿ ಆಗಲು ಸಾಧ್ಯ ಇಲ್ಲ ಶುಚಿ ಎನ್ನುವುದು ಮೂಲಭೂತವಾಗಿ ಮನಸ್ಸಿಗೆ ಸಂಬಂಧಪಟ್ಟದ್ದು ಯಾರಾದ್ರೂ ಬಂಧು ಬಾಂಧವರು ಗೋತ್ರದವರು ಹತ್ತಿರದವರು ಸತ್ತರೆ ನಾವೆಂತೀವಿ ನಮಗೆ ಹತ್ತು ದಿನ ಮೈಲಿಗೆ ಅಂತೀವಿ ಹತ್ತು ದಿನ ಮೈಲಿಗೆ ಅಂತ ಯಾಕೆ ಅಂದ್ರೆ ಮನಸ್ಸಿಗೆ ಮೈಲಿಗೆ ಅವರು ಸತ್ತ ನಂತರ ಅವರ ನೆನಪುಗಳೇ ತಲೆಯಲ್ಲಿ ಬರ್ತಾ ಇರ್ತದೆ ಅವರ ನೆನಪುಗಳೇ ತಲೆಯಲ್ಲಿ ಬರ್ತಾ ಇರೋದ್ರಿಂದ ಭಗವಂತನ ಆಗಲ್ಲ ನಾವು ಆಚಾರಗಳನ್ನ ಕೆಲವೇ ಮಾಡೋಕ್ಕಾಗಲ್ಲ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಕೂಡ ಆಗಲ್ಲ ಸಂಧ್ಯಾ ವಂದನೆ ಕೂತ್ರೆ ಕೂಡ ಅವ್ರ ನೆನಪೇ ಬರುತ್ತೆ ಭಗವಂತ ನೆನಪಿಗೆ ಬರಲ್ಲ ಸೊ ಎಲ್ಲ ನಮ್ಮ ಕೆಲಸಗಳೆಲ್ಲ ಭಂಗ ಆಗ್ತದೆ ಹಾಗಾಗಿ ಆ ಸಮಯವನ್ನು ಮೈಲಿಗೆ ಅಂತೇ ಮೈಲಿಗೆ ಅಂದ್ರೆ ಅವ್ರ ಕೈಲಿ ಏನು ಆಗಲ್ಲಪ್ಪ ಅಂತ ಅದಕ್ಕೆ ಬೇರೆಯವ್ರು ಮಾಡ್ತಾರಪ್ಪ ಆದ್ರೆ ಇವತ್ತು ಅದು ಯಾವ ಮಟ್ಟಕ್ಕೆ ಬಂದಿದೆ ಮೈಲಿಗೆ ಅಂದ್ರೆ ನೀನ್ ಅನ್ನ ಮುಟ್ಟಬೇಡ ನಾನು ಇನ್ನು ಮುಟ್ಟಬೇಡ ಯಾರೋ ನಾನು ನೋಡೇ ಇರಲ್ಲ ಗೋತ್ರದವ್ರು ಯಾರೋ ಒಬ್ರು ಸತ್ತಿರ್ತಾರೆ ಮೂರನೇ ತಲೆಮಾರೋ ನಾಲ್ಕನೇ ತಲೆಮಾರೋ ಹೋಗಿರ್ತಾರೆ ಅವರು ಹೋದ ಮೇಲೆ ನಿಮಗೆ ಮೈಲಿಗೆ ಅಂತಾರೆ ಹತ್ತು ದಿನ ಮೈಲಿಗೆ ಆಚರಣೆ ಮಾಡಿ ಅಂತ ಹೇಳಿ ಅವರು ಮುಖ ನೋಡಿರಲ್ಲ ಅವ್ರಿಗೂ ನಮಗೆ ಪರಿಚಯ ಇರಲ್ಲ ನಾವು ಒಂದು ಬಾರಿ ಅವರು ನೋಡಿಕೊಂಡು ಇರೋದಿಲ್ಲ ಹಾಗಾಗಿ ಫೀಲಿಂಗ್ಸ್ ಏನು ಬರಲ್ಲ ಅವ್ರು ಸತ್ತ ನಂತರ ಹೌದಾ ಹಾಗಾಯ್ತಾ ಅಯ್ಯೋ ಸಾಯಬಾರ್ದಿತ್ತು ಇಷ್ಟು ಬ್ಯಾಗ್ ಹೇಗೆ ಸತ್ತರು ಏನು ಫೀಲಿಂಗ್ಸ್ ಇಲ್ಲ ಯಾಕಂದ್ರೆ ಅವ್ರಿಗೂ ನಮ್ಗೆ ಅಟ್ಯಾಚ್ಮೆಂಟೇ ಇಲ್ವಲ್ಲ ಮನಸ್ಸಿಗೆ ಮೈಲಿಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಆದ್ರೂ ಮಾಡ್ತೇವೆ ಹತ್ತು ದಿನ ಮೈಲಿಗೆ ಆಚರಣೆ ಮಾಡ್ತೇವೆ ಇವತ್ತು ಇವತ್ತು ನಮಗಿರೋದು ಶಾರೀರಿಕವಾದಂತಹ ಬಂಧದಿಂದ ಆಗುವಂತ ಮೈಲಿಗೆ ಮನಸ್ಸಿಗೆ ಮೈಲಿಗೆನೇ ಇರೋದಿಲ್ಲ ಅದೆಲ್ಲ ಕೂಡ ಸ್ವಲ್ಪ ಹೇಳಿದ್ರೆ ಕಾಂಟ್ರವರ್ಸಿ ಆಗತ್ತೆ ಆದರೆ ಮೈಲಿಗೆ ಮಡಿ ಅಂತಂಬೋದು ಮನಸ್ಸಿನ ಸಂಬಂಧಪಟ್ಟ ಪ್ರಕ್ರಿಯೆ ಮೆಕಾನಿಸಂ ಸೊ ಅದಕ್ಕೆ ಪೂರಕವಾಗಿ ದೇಹ ಶುದ್ಧಿ ಪ್ರಾಪಂಚಿಕ ವಿಚಾರವನ್ನು ಮರೆತು ಮನಸ್ಸನ್ನು ಭಗವಂತನಲ್ಲಿ ನೆಲೆ ನಿಲ್ಲಿಸುವುದೇ ಮಡಿ ನಾವು ಕಾಯ ವಾಚ ಮನಸ್ಸು ಮಡಿಯಾಗಬೇಕು ನಮ್ಮಲ್ಲಿ ಕೆಟ್ಟ ಯೋಚನೆ ಬಂದರೆ ಕೆಟ್ಟ ಮಾತು ಬಾಯಲ್ಲಿ ಬಂದರೆ ಆಗ ನಾವು ಮೈಲಿಗೆ ಆಗ್ತೇವೆ ನಿಜವಾಗಿಯೂ ಕಾಯ ವಾಚ ಮನಸ್ಸ ಮಡಿಯಾಗಿರುವುದು ಮೈಲಿಗೆಯವರೊಂದಿಗಿದ್ದರೆ ಅವರೊಂದಿಗಿದ್ದರೆ ಜೊತೆಗಿರುವವರೆಲ್ಲವೂ ಮಡಿಯಾಗಬಹುದು ಅಲ್ಲಿಗೆ ಮೈಲಿಗೆ ಯಾರಿದ್ರೂ ಕೂಡ ನಮ್ಮ ಮನಸ್ಸು ಶರೀರ ಬಾಯಿ ಶುಚಿಯಾಗಿದ್ದರೆ ನಾವು ಯಾವಾಗೂ ಮಡಿಯೇ ಇರ್ತೇವೆ ಅವರನ್ನು ಮುಟ್ಟಿರಗೂ ನಾವು ಮಡಿಯಾಗೇ ಇರ್ತೇವೆ ಅವರು ಮುಟ್ಟಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳೇನು ಬರಲ್ಲ ಅವನು ನಮ್ಮನ್ನು ಮುಟ್ಟುಬಿಟ್ಟನಲ್ಲ ಅಂತ ನಮ್ಮ ಕೆಟ್ಟ ಆಚನ ದುರಹಂಕಾರ ಬರಬಹುದು ನನ್ನ ನಾನಿಷ್ಟು ಮಡಿಯಿಂದ ಸ್ನಾನ ಮಾಡಿ ಬಂದಿದ್ದೇನೆ ಈ ದುರ್ಮಾರ್ಗ ಇವನು ಯಾವಾಗೂ ಜೀವಮಾನದಲ್ಲಿ ಇವನು ನರಕಕ್ಕೆ ಹೋಗೋನು ಇವನು ಮಡಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಇಂಥವನ್ನ ಮುಟ್ಟಿದ್ರಂತೆ ಅವನ ಮೇಲೆ ದುರಹಂಕಾರದಿಂದ ಮೈಲಿಗೆ ಆಗಬಹುದು ಇದನ್ನ ಹಿಂದೆ ಪಂಕ್ತಿ ಪಾವನ ಅಂತಿದ್ರು ಪೂರ್ಣ ಮಡಿಯಾಗಿರುವವರು ಯಾವ ಪಂಕ್ತಿಯಲ್ಲಿ ಕೂತರು ಆ ಪಂಕ್ತಿಯೆಲ್ಲ ಮಡಿ ಆಗ್ತಿತ್ತು ಯಾಕಂದ್ರೆ ಒಳ್ಳೆ ಮನುಷ್ಯ ಕೂತಿದ್ರೆ ಅವನು ಮುಂದೆ ಅಯ್ಯೋ ಎಂತ ಒಳ್ಳೆ ಮನುಷ್ಯಪ್ಪ ಅಂತಂದ್ಮೇಲೆ ಅವನ ನೋಡಿದ ತಕ್ಷಣ ನಮಗೆ ನಮ್ಮ ಮನಸ್ಸಲ್ಲಿ ಕೆಟ್ಟ ಭಾವನೆ ಏನು ಬರಲ್ಲ ನಾನು ಹಾಗಿದ್ರೆ ಎಷ್ಟು ಚೆನ್ನಾಗಿತ್ತು ನಾನು ಏನೋ ಕೆಟ್ಟ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅವರು ಪಕ್ಕದಲ್ಲಿ ಕೂತು ಊಟ ಮಾಡದೆ ನನ್ನ ಭಾಗ್ಯ ಅಂತ ಅವನ ಮನಸ್ಸು ಮಡಿ ಆಗ್ಬಿಡ್ತದೆ ಶಾಸ್ತ್ರಜ್ಞಾನವಿಲ್ಲದ ಮಡಿ ಮಡಿಯಲ್ಲ ವೈಜ್ಞಾನಿಕವಾಗಿ ಈ ರೀತಿ ಆಲೋಚನೆ ಮಾಡದೆ ಕೇವಲ ಸ್ನಾನ ಮಾಡಿದ್ರೇನೆ ಮಡಿ ಅಂತಂದ್ರೆ ಅದು ಮಡಿಯಲ್ಲ ದೇವರ ಸ್ಮರಣೆ ಮನಸ್ಸಿನಲ್ಲಿ ದೇವರ ನಾಮ ಬಾಯಿಯಲ್ಲಿ ಇದ್ದಾಗ ನಾವು ಮಡಿ ಆಗ್ತೇವೆ ಯಾಕಂದ್ರೆ ಕೆಟ್ಟ ಆಲೋಚನೆಗಳು ಬರೋದಿಲ್ಲ ದೇವರನ್ನು ಅಂತ ಯಾಕಂತ ಹೇಳಿದ್ರೆ ಕೆಟ್ಟದ್ದು ಬರಬಾರ್ದು ಕೆಟ್ಟದ್ದು ನೀವ್ ಏನ್ ಬೇಕಾದ್ರೆ ಇಟ್ಟುಕೊಡು ಆದ್ರೆ ಭಗವಂತ ಮಾತ್ರ ಬಂದ್ರೆ ಮಾತ್ರವೇ ಕೆಟ್ಟದ್ದು ಯಾಕಂದ್ರೆ ಭಗವಂತ ಮಾತ್ರವೇ ನಿಮಗೆ ಒಳ್ಳೆಯದನ್ನ ಮಾತ್ರ ಕೊಡುವನು ಮೀತ ಈ ಸೃಷ್ಟಿಯಲ್ಲಿ ಯಾವ ವಸ್ತುವನ್ನು ತಗೊಳ್ಳಿ ಸುಖ ದುಃಖ ಎರಡೂ ಕೊಡ್ತ ಭಗವಂತ ಮಾತ್ರ ಸುಖವನ್ನು ಮಾತ್ರವೇ ಕೊಡ್ತಾನೆ ಹಲವಾರು ಸಲ ಹೇಳ್ತೇವೆ ಮನಸ್ಸನ್ನು ಶುದ್ಧ ಮಾಡುವುದಕ್ಕೋಸ್ಕರ ಆಚಮನ ಮತ್ತು ಪ್ರಾಣಾಯಾಮ ಆಚಮನ ಅಂದ್ರೆ ಓ ಭಗವಂತ ನಿನ್ನ ಕಾರುಣ್ಯಧಾರೆಯಿಂದ ನನ್ನ ಸಹಸ್ರಾರದಿಂದ ಅಮೃತವನ್ನು ಇಳಿಸಿ ಕೆಳಕ್ಕೆ ಇಳಿಸಿ ನನ್ನ ಇಡೀ ಮೈ ಪಾವನವಾಗುವಂತೆ ಮಾಡು ನನ್ನೊಳಗಿನ ಎಲ್ಲಾ ಪಾಪಗಳು ಕೊಳೆಗಳು ಸುಟ್ಟು ತೊಳೆದು ಹೋಗಲಿ ಎನ್ನುವಂಥ ಅನುಸಂಧಾನದಿಂದ ಮಾಡುವಂಥದ್ದು ಧ್ಯಾನಪೂರ್ವಕವಾಗಿ ಪಾಪ ಪುರುಷ ನಿರಸನೆ ಮಾಡುವುದು ಇಲ್ಲಿ ನಮ್ಮ ತಲೆಯಿಂದ ಅಮೃತಧಾರ ಇಳಿದು ಬರುವುದನ್ನು ನಾವು ಅನುಭವಿಸಬೇಕು ಪ್ರಾಣಾಮ ಪ್ರಾಣಾಯಾಮದಿಂದ ನಮ್ಮೊಳಗಿರುವಂಥ ಎಲ್ಲಾ ಕೊಳೆ ಸುಟ್ಟು ಹೋಗ್ತಾ ಇದೆ ನಮ್ಮ ಅಂಗಾಂಗಗಳಲ್ಲಿ ಕೂತಂತ ಭಗವಂತ ಸ್ಮರಣೆಯೇ ಆಚಮನೆ ಓ ನೀರೇ ನೀನು ಸುಖದ ನೆಲೆ ನೀನು ಸುಖದ ನೆಲೆ ನಿನ್ನನ್ನು ಪ್ರೋಚ್ಛಿಸಿಕೊಳ್ತಿದ್ದೇನೆ ಆ ಭಗವಂತ ನನ್ನಲ್ಲಿ ಬಂದು ನೆಲೆಸುವಂತೆ ಮಾಡು ಅಂತ ಅರ್ಥವೇ ಈ ಪ್ರೋಕ್ಷಣೆ ಮಾಡಿಕೊಳ್ಳೋದು ಅಪ ಆಪೋ ಅಪವಿತ್ರಪ್ಪ ವಾ ಸರ್ವಾ ವಸ್ತಾಂಗದೋ ವಿವಾ ಆಪೋ ಇಷ್ಟ ಯೋಭೋಸ್ತಾನ ಗುಜೇದ ಹೇಳ್ತೀವಲ್ಲ ಇದೆಲ್ಲವನ್ನು ಕೂಡ ನಾವು ತಿಳಿದು ಮಾಡಿದಾಗ ಮಾತ್ರ ಮಡಿ ಆಗ್ತೇವೆ ದೇವರನ್ನು ನೆನೆಯುವುದೇ ಮಡಿ ದೇವರನ್ನು ಮರೆಯುವುದೇ ಮೈಲಿಗೆ ಕುಂಡರಿಕಾಚನ ಸ್ಮರಣೆ ಇಲ್ಲದೆ ಅಂತರಂಗ ಶುದ್ಧಿ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾರೆ ಮತ್ತೊಂದು ಗುಣ ಸ್ಥೈರ್ಯಂ ಅಂದ್ರೆ ಮನಸ್ಸಿನ ಸ್ಥಿರತೆ ಕನ್ವಿಕ್ಷನ್ ಧೈರ್ಯ ಅಂತ ನಮಗೆ ನಮ್ಮದೇ ಆದಂತ ಸ್ವಂತ ನಿರ್ಧಾರ ಇರಬೇಕು ಯಾರೋ ಹೇಳಿದಂತೆ ನಾವು ನಮ್ಮ ನಿರ್ಧಾರವನ್ನ ಬದಲಿಸಿಕೊಳ್ತಾ ಗೊಂದಲಕ್ಕೆ ನಾವು ನಮ್ಮ ತಲೆಯನ್ನು ಚಿಂತಿಸ ಬಲ್ಲವರಾಗಬೇಕು ತಲೆಯಲ್ಲಿದ್ದ ನಮ್ಮ ತಲೆಯಿಂದಲೇ ಆಲೋಚನೆ ಮಾಡಿ ಬೇರೆಯವರ ತಲೆಯಿಂದ ಆಲೋಚನೆ ಮಾಡಬಾರ್ದು ನಮಗೆ ಯಾವುದಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತ ಸಾಮರ್ಥ್ಯ ನಮ್ಮ ತಲೆಯಲ್ಲೇ ಇರಬೇಕು ಎಲ್ಲಿ ಪ್ರಶ್ನೆ ಇದೆಯೋ ಅಲ್ಲಿ ಉತ್ತರ ಸಿಗುತ್ತದೆ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ನೀನೇ ನಿನ್ನ ಸಮಸ್ಯೆಗೆ ಉತ್ತರ ಕಂಡುಕೊಂಡು ದೃಢವಾಗಿ ಕೆಲಸ ಮಾಡು ಯಾರು ಯಾರ ಯಾರ ಮಾತುಗಳನ್ನು ಕೇಳಿ ಗೊಂದಲಕ್ಕೊಳಗುವುದು ಬೇಡ ಆ ತರ ಇರುವುದೇ ಸ್ಥೈರ್ಯಂ ಅಂತಿವೆ ನಮ್ಮ ತಲೆಯಿಂದನೇ ಆಲೋಚನೆ ಮಾಡಬೇಕು ನಮ್ಮ ಸಮಸ್ಯೆಗೆ ನಾವೇ ಶಾಸ್ತ್ರ ಜ್ಞಾನವನ್ನು ಪಡೆದು ಉತ್ ಉತ್ತರ ಕಂಡುಕೊಳ್ಬೇಕು ನಾವು ಭಗವದ್ಗೀತೆ ಭಾಗವತ ರಾಮಾಯಣದೆಲ್ಲ ನಾವ್ಯಾಕೆ ಓದಬೇಕು ಸಮಸ್ಯೆ ಬಂದ್ರೆ ನಮ್ಮ ಉತ್ತರವನ್ನು ನಾವೇ ತಗೊಡ್ತೇವೆ ಇಲ್ಲ ಬೇರೆ ಹತ್ರ ಪ್ರತಿ ಸಲ ಕನ್ಸಲ್ಟ್ ಮಾಡೋದಾದ್ರೆ ಇದನ್ನ ನಾವೇ ಕಲಿಬೇಕು ತುಂಬಾ ಟೈಮ್ ವೇಸ್ಟ್ ಅಲ್ವಾ ಭಗವದ್ಗೀತೆ ಯಾಕೆ ಬೇಕು ಸಮಸ್ಯೆ ಬಂದಾಗ ಯಾರೋ ಭಗವದ್ಗೀತೆ ಓದ್ದವ್ರ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅವರು ಅವರ ಇನ್ಫ್ಲೂಯೆನ್ಸ್ ಮನಸ್ಸು ಆ ಸಮಯದಲ್ಲಿ ಹೇಗಿರ್ತೀವೋ ಅದಕ್ಕೆ ತಕ್ಕಂತೆ ಉತ್ತರ ಬರುತ್ತೆ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ಉತ್ತರ ಬರುವುದಿಲ್ಲ ಹಾಗಾಗಿ ಸಮಸ್ಯೆಗೆ ಉತ್ತರ ಯಾರಿಗ ಅವರೇ ಆಲೋಚನೆ ಮಾಡಬೇಕು ಅದಕ್ಕೆ ಬೇಕಾದ ಜ್ಞಾನವನ್ನು ತರ ತಿಳಿದುಕೊಳ್ಬೇಕು ಜ್ಯೋತಿಷ್ ಶಾಸ್ತ್ರ ಆಗ್ಲಿ ಮನಸ್ ಆಗ್ಲಿ ನಮಗೆ ಗೊತ್ತಿದ್ರೆ ನಮ್ಮ ಸಮಸ್ಯೆಗಳ ಉತ್ತರ ನಮಗೆ ಸಿಗತ್ತೆ ಸ್ಪಾಂಟೇನಿಯಸ್ ಆ ಕ್ವಿಕ್ ಆಗಿ ಸಿಗತ್ತೆ ಮತ್ತೆ ಆತ್ಮ ವಿನಿಗ್ರಹ ಇಂದ್ರಿಯ ನಿಯಂತ್ರಣೆ ಸೆಲ್ಫ್ ಕಂಟ್ರೋಲ್ ಅಂಡ್ ಸೆಲ್ಫ್ ರೆಸ್ಟ್ರೈಂಟ್ ನಮ್ಮ ಇಂದ್ರಿಯ ನಮ್ಮ ಹಿಡಿತದಲ್ಲಿರಬೇಕು ಇಂದ್ರಿಯ ಹಿಡಿತದಲ್ಲಿ ತರಬೇಕಾದರೆ ನಾವು ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಮನಸ್ಸಿನ ಕೈಯಲ್ಲಿ ನೀನು ಮಂಗ ಆಗಬೇಡ ಮನಸ್ಸನ್ನು ನೀನು ನಿಯಂತ್ರಿಸು ಅದಕ್ಕಾಗಿ ನಿನ್ನ ಮನಸ್ಸನ್ನು ದೇವರ ಮೇಲೆ ನಿಲ್ಲಿಸು ಹೀಗೆ ಮನೋ ನಿಗ್ರಹದಿಂದ ಇಂದ್ರಿಯ ನಿಗ್ರಹ ಸಾಧಿಸುವ ಅಂತ ಹೇಳ್ತಾರೆ ಇಲ್ಲಿ ಇಪ್ಪತ್ತು ಗುಣಗಳಲ್ಲಿ ಒಂಬತ್ತು ಗುಣ ಆಯ್ತು ಯಾವುದದು ಅಮಾನಿತ್ವಂ ಸನ್ಮಾನಕ್ಕೆ ಮಾನಕ್ಕೆ ಒಳಗಾಗಬೇಡ ಅತೀತನಾಗಿದು ಅಡಂಬಿತ್ವಂ ದಂಬಾಚಾರ ಬೇಡ ಅಹಿಂಸಾ ಹಿಂಸೆಯನ್ನು ಮಾಡಬೇಡ ಕ್ಷಾಂತಿ ಪ್ರತೀಕಾರ ಮಾಡಬೇಡ ಆರ್ಜವಂ ಸ್ಟ್ರೈಟ್ ಫಾರ್ವರ್ಡ್ ಆಗಿದು ಆಚಾರ್ಯೋಪಾಸನ ಗುರುಗಳು ಸುಲಭ ಸುಲಭ ಸಿಗೋದಿಲ್ಲ ಸಿಕ್ಕಿದ್ರೆ ಅವರನ್ನ ಬಿಡಬೇಡ ಶೌಚಂ ವಾಚಕ ಮಾನಸಿಕ ಕಾಯಕ ಯಾವಾಗೂ ಮಡಿಯಿಂದ ಇರು ಮತ್ತೆ ಸ್ಥೈರ್ಯಂ ಕನ್ವಿಕ್ಷನ್ ನಿನ್ನ ಸಮಸ್ಯೆಗೆ ನಿನ್ನತ್ರ ಉತ್ತರ ಇದೆ ಆತ್ಮವಿಗ್ರಹ ಸೆಲ್ಫ್ ಕಂಟ್ರೋಲ್ ಅಂಡ್ ಸದ್ದಿನ ಸೆಲ್ಫ್ ರೆಸ್ಟ್ರೈಂಟ್ ಅಂತ ಕೂಡ ಅಂತ ಇದು ಇರಬೇಕು ನಿನ್ನನ್ನು ನೀನೇ ನಿಯಂತ್ರಣ ಮಾಡಿಕೊಳ್ಳಬೇಕು ಇಷ್ಟು ಗುಣಗಳನ್ನ ಹೇಳ್ತಾನೆ ಭಗವಂತ ಇದು ಆಚರಣೆಗೆ ತಂದ್ರೆ ಜ್ಞಾನ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಚರಣೆಗೆ ತರದೇ ಇದ್ರೆ ಅಜ್ಞಾನ ಮಾರ್ಗದಲ್ಲಿ ಸುತ್ತಾಡುವುದಾಗ್ತದೆ ಹೋಗೋದು ಬೇಕಾಗಿಲ್ಲ ಅಜ್ಞಾನ ಮಾರ್ಗ ಅದೇ ಕರ್ಕೊಂಡು ಹೋಗ್ತದೆ ಇದು ಈ ಒಂದು ಒಂಬತ್ತು ಗುಣಗಳು ಮತ್ತೆ ಉಳಿದಂತಹ ಹನ್ನೊಂದು ಗುಣಗಳನ್ನ ಮುಂದಿನ ಶ್ಲೋಕಗಳಲ್ಲಿ ಮುಂದಿನ ವಾರ ನಾವು ಹೇಳೋಣ ಸಮಯಾತೀತ ಆಗಿದೆ ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ ಶ್ರೀಕೃಷ್ಣಾರ್ಪಣಮಸ್